ಮೂಲಕ ಕೃಪೆಯ ಶಾಂತಿ ಉಂಟಾಗಲಿ. ಸೊ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಮಯದಲ್ಲಿ ದೇವರ ಒಂದು ವಾಕ್ಯವನ್ನು ಈ ಕ್ವಿಜಿನ ಮೂಲಕವಾಗಿ ನಾವು ತಿಳಿದುಕೊಳ್ಳೋದಕ್ಕೆ ದೇವರು ಕೊಟ್ಟಂತ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಒಂದು ಕ್ವಿಜ್ ನಿಮ್ಮೆಲ್ಲರಿಗೂ ಗೊತ್ತಿದೆಯಲ್ಲ, ಮೊದಲನೇದಾಗಿ ಧರ್ಮೋಪದೇಶ ಕಾಂಡ 11 ಆದ್ಮೇಲೆವರೆಗೆ ಇರುವಂತ ಒಂದು ವಿಷಯನ ಇವತ್ತು ಕ್ವಿಜ್ ಆಗಿ ನಾವು ನೋಡ್ತಾ ಇದ್ವಿ. ಸೊ ಆಗಿರ್ಬೇಕಾದ್ರೆ ಕ್ವಿಜ್ ರೂಲ್ಸ್ ಎಲ್ಲರಿಗೂ ಗೊತ್ತಿದೆ, ಆಲ್ಮೋಸ್ಟ್ ಮತ್ತೊಂದ್ಸರಿ ಅದನ್ನ ಹೇಳ್ಬಿಡ್ತೀನಿ. ಇಲ್ಲಿ ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರಗಳನ್ನ ಏನ್ ಮಾಡ್ತೀರ ಅಂದ್ರೆ ನಿಮ್ಮ ಪುಸ್ತಕದಲ್ಲಿ ಬರೆದು ಅದನ್ನ ಈ ಒಂದು ಪ್ರಶ್ನೆಗಳೆಲ್ಲ ಮುಗಿದ ತಕ್ಷಣ ಏನ್ ಮಾಡಿ ನೀವು ವಾಟ್ಸಪ್ ಮಾಡಿ. ಸೊ ಇಲ್ಲಿ ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂತ ನೋಡ್ಬೇಕಾದ್ರೆ, ಇವತ್ತು ಎಲ್ಲ ನಿಮ್ಗೆ ಬಿಟ್ಟ ಸ್ಥಳವನ್ನು ತುಂಬಿರಿ, ಅಂದ್ರೆ ಒಂದು ಬ್ಲಾಂಕ್ ಲೈನ್ ಇದಿರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಮಾತ್ರ ಇರುತ್ತೆ. ಸೊ ಅದ್ ಮಾತ್ರ ಏನ್ ಮಾಡ್ಬೇಕಾಗುತ್ತೆ, ನೀವು ತುಂಬೇಕಾಗುತ್ತೆ. ತುಂಬಾನೇ ಈಸಿ, ಅದನ್ನ ಪ್ರಿಪೇರ್ ಮಾಡಿದೀನಿ. ಸೊ ಆದಷ್ಟು ಓದಿರೋರು ಅದಕ್ಕೆ ಉತ್ತರ ಕೊಡೋಕೆ ತುಂಬಾನೇ ಅನುಕೂಲವಾಗೋ ರೀತಿಯಲ್ಲಿ ಇದೆ. ಸೊ ಖಂಡಿತವಾಗಿ ದೇವರು ನಿಮ್ಗೆ ಅದಕ್ಕೆ ನೇಮವನ್ನು ಕೊಡ್ತಾರೆ. ಸರಿ, ಈಗ ನಾವು ಏನ್ ಮಾಡೋಣ, ನಮ್ಮ ಒಂದು ಪ್ರಶ್ನೆಗಳನ್ನ ಶುರು ಮಾಡೋಣ. ಸೊ ಫಸ್ಟ್ ಕ್ವಶನ್, ಕ್ವಶನ್ ನಂಬರ್ 1. ಆದ್ರೆ ನಿಮ್ಮ ಕಣ್ಣುಗಳು ಕರ್ತನು ಮಾಡಿದ ಡ್ಯಾಶ್ಗಳನ್ನೆಲ್ಲ ನೋಡಿದವು. ಓಕೆ, ಮೊದಲನೇ ಪ್ರಶ್ನೆ. ಆದ್ರೆ ನಿಮ್ಮ ಕಣ್ಣುಗಳು ಕರ್ತನು ಮಾಡಿದ ಡ್ಯಾಶ್ಗಳನ್ನೆಲ್ಲ ನೋಡಿದವು. ಸೊ ಏನನ್ನ ನೋಡಿದವು ಅನ್ನುವಂತ ವಿಷಯ ಅಲ್ಲಿ ಬರುತ್ತೆ, ಅದನ್ನ ನೀವು ಇದ್ ಮಾಡ್ಬೇಕು. ಓಕೆ ಓಕೆ, ಸರಿ. ಇಲ್ಲಿ ನಿಮ್ಮ ಟೈಮ್ ಹಾಕಿದ್ದೆ, ಅದು 30 seconds ಇತ್ತು. ನಿಮ್ಮ ಸಮಯ ಈಗ ಏನಾಗುತ್ತೆ, ಶುರುವಾಗುತ್ತೆ. ಓಕೆ, ಸೊ 30 seconds ನಿಮಗೆ ಸಮಯ ಇದೆ, ಅದಕ್ಕೆ ಉತ್ತರವನ್ನು ಬರೀರಿ. ಫೈವ್, 3, 2, 1. ಓಕೆ, ಮುಂದಿನ ಪ್ರಶ್ನೆ. ಈಗೋ ನಾನು ಇವತ್ತು ಡ್ಯಾಶ್ ಮತ್ತು ಡ್ಯಾಶ್ ನಿಮ್ಮ ಮುಂದೆ ಇಡುತ್ತೇನೆ. ಓಕೆ, ಇಲ್ಲಿ ಎರಡು ಡ್ಯಾಶ್ ಬರುತ್ತೆ, ಅದಕ್ಕೆ ನಾನು ಎರಡು ಡ್ಯಾಶ್ ಅಂತ ಹೇಳಿದ್ದೀನಿ, ಬಟ್ ಒಂದೇ ಡ್ಯಾಶ್ ಇರೋದು. ಅದೇನಂತ ನೀವು ಹೇಳಿ. ಈಗೋ ನಾನು ಇವತ್ತು ಡ್ಯಾಶ್ ಮತ್ತು ಡ್ಯಾಶ್ ನಿಮ್ಮ ಮುಂದೆ ಇಡುತ್ತೇನೆ. ಓಕೆ, ಕಾರ್ತಿಕ್ ಬ್ರದರ್ ಇದ್ದೀರಾ? ಓಕೆ ಸರಿ, ರಿಚರ್ಡ್ ಕಾರ್ತಿಕ್ ಬ್ರದರ್ ಬಂದಿಲ್ಲ. ಹಾ ಸರಿ, ಹಂಗಾರೆ ಬಿಡಿ, ಇಲ್ಲೇ ಕಾಣದಲ್ಲ ಹೇಳ್ತೇನೆ. ಸೊ ಈ ಒಂದು ಉತ್ತರವನ್ನ ನೀವು ಬರೀರಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಓಕೆ, ವಾಟ್ ಟೈಮ್ ಸ್ಟಾರ್ಟ್ ನೌ? ಟ್ವೆಂಟಿ, ಟೆನ್, ಫೈವ್, 4, 3, 2, 1. ಟೈಮ್ ಎಂಡ್ಸ್. ನೆಕ್ಸ್ಟ್ ಕ್ವಶನ್, ದೇಶನ್ನು ಮಾತ್ರ ತಿನ್ನಬೇಡಿ, ಅದನ್ನು ನೀರಿನಂತೆ ನೆಲಕ್ಕೆ ಚೆಲ್ಲಬೇಕು. ಸೊ ತುಂಬಾ ಈಸಿ ಆಗಿರುತ್ತೆ ಕೇಳಿದಂತ ಒಂದು ಪ್ರಶ್ನೆನೆ, ಸಾಧಾರಣ ನಮ್ಗೆ ಮತ್ತೆ ಮತ್ತೆ ಒಂದು ವಿಷಯ. ಸೊ ದೇಶನ್ನು ಮಾತ್ರ ತಿನ್ನಬೇಡಿ, ಅದನ್ನು ನೀರಿನಂತೆ ನೆಲಕ್ಕೆ ಚೆಲ್ಲಬೇಕು. ಯುವರ್ ಟೈಮ್ ಸ್ಟಾರ್ಟ್ ನೋ. ಓಕೆ, ಎಲ್ಲವನ್ನ ಅಲ್ಲೇ ಕೊಟ್ಟಿದ್ದೆ, ಬಟ್ ನೋಡಿದ್ರೆ ಟೈಮ್ ಇದಾಗ್ತಿದೆ. ಓಕೆ, ಇಲ್ಲಿ ಸರಿ, 15 seconds. ಓಕೆ, ಫಿಫ್ಟೀನ್, ಟೆನ್, ಫೈವ್, 4, 3, 2, 1. ನೀನು ಭೂಮಿಯ ಮೇಲೆ ಜೀವಿಸುವವರೆಗೆ ದೇಶನನ್ನು ಬಿಟ್ಟು ಬಿಡದ ಹಾಗೆ ನೋಡಿಕೋ. ನೀನು ಭೂಮಿಯ ಮೇಲೆ ಜೀವಿಸುವವರೆಗೂ ದೇಶನನ್ನು. ಸೊ ಇಲ್ಲೊಂದು ಇನ್ಫಾರ್ಮೇಶನ್ ಏನ್ ಹೇಳ್ತೀನಿ ಅಂದ್ರೆ, ಒಂದು ಒಂದು ವ್ಯಕ್ತಿಯ ಸಂಬಂಧಪಟ್ಟಂತ ವಿಷಯ, ಅದನ್ನ ಮೈಂಡ್ ಇಟ್ಕೊಳ್ಳಿ. ದೇಶನನ್ನು ಇವರನ್ನು ಅಂದ್ರೆ ಬಿಟ್ಟು ಬಿಡದ ಹಾಗೆ ನೋಡಿಕೋ ಅಂತಾರೆ, ಯಾರು ಅವ್ರನ್ನ ಅಂತ ಹೇಳ್ಬೇಕಾಗುತ್ತೆ. ಸೊ ಅದಕ್ಕೆ ನೀವು ಉತ್ತರ ಕೊಡಿ. ಓಕೆನಾ, ಈ ಒಂದು ಪ್ರಶ್ನೆಗೆ. ಸೊ ಯುವರ್ ಟೈಮ್ ಸ್ಟಾರ್ಟ್ ನೋ. ಫಿಫ್ಟೀನ್,
10 5 2 1 next mruga jatiyalli gorus andre illi neevu en madbekandre tappu sarina helbeku ondu nimisha okay question number 5 ಇಲ್ಲಿ ಸರಿ ತಪ್ಪು ಮಾತ್ರ ಹೇಳ್ಬೇಕು ಏನಂತ ನೋಡ್ಬೇಕಾರೆ ಮೃಗ ಜಾತಿಯಲ್ಲಿ ಗೊರಸೆಯು ಬೆದಿಸಿರುವ ಭೇದವನ್ನು ಎರಡು ಗೊರಸುಗಳಾಗಿ ವಿಭಾಗಿಸಿದ್ದು ಮೆಲುಕು ಹಾಕುವಂತ ಮೃಗಗಳನ್ನು ನೀವು ತಿನ್ನಬಾರದು ಅಂತ ಹೇಳ್ತಾ ಇದು ತಪ್ಪುನ ಸರಿ ಅಂತ ಹೇಳ್ಬೇಕು ಓಕೆ ಗೊರಸೆಯು ಭೇದಿಸಿರುವುದು ಮತ್ತು ಎರಡು ಗೊರಸುಗಳಾಗಿ ವಿಭಾಗಿಸಿದ್ದು ಮೆಲುಕು ಹಾಕುವಂತ ಮೃಗಗಳನ್ನೆಲ್ಲ ನೀವು ತಿನ್ನಬಾರದು ಇದು ತಪ್ಪಾ ಸರಿ ಅಂತ ನೀವು ಏನ್ ಮಾಡ್ಬೇಕಾಗುತ್ತೆ ನೀವು ತಿಳಿಸಬೇಕಾಗುತ್ತೆ ಓಕೆನಾ ಸೊ ಸಿಂಪ್ಲಿ ಸಬ್ ತಪ್ಪಾ ಸರಿ ಅಂತ ಬರೆದ್ರೆ ಸಬ್ ಸೊ ಯುವರ್ ಟೈಮ್ ಸ್ಟಾರ್ಟ್ ನೌ ಟ್ವೆಂಟಿ 15 10 5 4 3 2 1 ಕ್ವಶನ್ ನಂಬರ್ 6 ಡ್ಯಾಶ್ ವರ್ಷದ ಅಂತ್ಯದಲ್ಲಿ ಅಂದ್ರೆ ಅದೇ ವರ್ಷದಲ್ಲಿ ನಿಮಗೆ ಸಿಕ್ಕಿದ ಹುಟ್ಟುವಳಿಯ ದಶಮ ಭಾಗವನ್ನೆಲ್ಲ ಹೊರಗೆ ತಂದು ನಿನ್ನ ಭಾಗದಲ್ಲಿ ಇಟ್ಟು ಬಿಡಬೇಕು ಡ್ಯಾಶ್ ವರ್ಷದ ಅಂತ್ಯದಲ್ಲಿ ಅಂತ ಒಂದು ವಿಷಯ ಸೊ ಅದು ಎಷ್ಟು ವರ್ಷ ಅಂತ ಮಾತ್ರ ಹೇಳಿದ್ರೆ ಸಾಕು ಓಕೆನಾ ಸೊ ಒಂದು ನಂಬರ್ ಅದು ಎಷ್ಟು ವರ್ಷ ಅಂತ ಹೇಳಿದ್ರೆ ಸಾಕು ಓಕೆ ಯುವರ್ ಟೈಮ್ ಸ್ಟಾರ್ಟ್ ನೌ Fifteen, 1 question number 7 okay ಇಲ್ಲಿ ವಾಕ್ಯನ ಹಾಕ್ಬಿಟ್ಟಿದ್ದೀನಿ ಇಲ್ಲಿ ನಿನ್ನ ಸಹೋದರನಾದ ಡ್ಯಾಶ್ ನಾಗಲಿ okay ಡ್ಯಾಶ್ ನಾಗಲಿ ಒಬ್ಬ ಡ್ಯಾಶ್ ಸ್ತ್ರೀಯನಾಗಲಿ ನಿನಗೆ ಮಾರಲ್ಪಟ್ಟು ಆರು ವರ್ಷ ನಿನಗೆ ಸೇವೆ ಮಾಡಿದ್ದರೆ ಏಳನೇ ವರ್ಷದಲ್ಲಿ ಅವರನ್ನು ಬಿಡುಗಡೆ ಮಾಡಿ ಕಳಿಸಬೇಕು ಓಕೆ ನಿನ್ನ ಸಹೋದರನಾದ ಅಲ್ಲಿ ಇಬಾ ಅಂತಿದೆ ಅದು ಅದನ್ನ ಕನ್ಸಿಡರ್ ಮಾಡ್ಬೇಡಿ ಡ್ಯಾಶ್ ನಾಗಲಿ ಒಬ್ಬ ಡ್ಯಾಶ್ ಸ್ತ್ರೀಯನಾಗಲಿ ನಿನಗೆ ಮಾರಲ್ಪಟ್ಟು ಎರಡು ಡ್ಯಾಶ್ ಅಲ್ಲಿ ಏನ್ ಬರುತ್ತೆ ಅದನ್ನ ತಿಳಿಬೇಕು ಎರಡನ್ನು ಬರೀರಿ ಅಲ್ಲಿ ನಿಮ್ಮ ಇದರಲ್ಲಿ ದಯವಿಟ್ಟು ಏನ್ ಮಾಡ್ಕೋಬೇಡಿ ಅಂದ್ರೆ ಓಕೆ ಸೊ ಇದನ್ನ ಬರೀರಿ ಯುವರ್ ಟೈಮ್ ಸ್ಟಾರ್ಟ್ ನೌ ನಮ್ಮ ಸಮಯ ಶುರುವಾಗಿದೆ ಅಲ್ಲಿ ಡ್ಯಾಶ್ ನಲ್ಲಿ ಡ್ಯಾಶ್ ಡ್ಯಾಶ್ ಅಷ್ಟೇ ಸಹೋದರನಾದ ಡ್ಯಾಶ್ ಡ್ಯಾಶ್ ಓಕೆ ಸ್ವಲ್ಪ ಪ್ರಶ್ನೆ ದೊಡ್ಡದ್ರಿಂದ ಒಂದೊಂದು 15 ಸೆಕೆಂಡ್ ಟೈಮ್ ಕೊಡ್ತೀನಿ ಸೊ ನೀವು ಥಿಂಕ್ ಮಾಡಿ ಬರ್ಕೊಳಂಗಿದ್ರು ಬರ್ಕೊಬಹುದು ಓಕೆ ಯುವರ್ ಟೈಮ್ ಕ್ವಶನ್ ನಂಬರ್ 8 ನೀನು ದಬ್ಬಳವನ್ನು ತೆಗೆದುಕೊಂಡು ಅವನ ಡ್ಯಾಶ್ ಅನ್ನು ಬಾಗಿಲಿಗೆ ತಗಲಿಸಿ ಚುಚ್ಚಬೇಕು ಅವನು ಆಗ ಅವನು ನಿತ್ಯವಾಗಿ ನಿನ್ನ ದಾಸನಾಗಿರುವನು ನಿನ್ನ ದಾಸಿಗೂ ಹಾಗೆ ಮಾಡ್ಬೇಕು ಅಲ್ವಾ ಸೊ ದಾಸರಿಗೆ ಮಾಡ್ಬೇಕಾದಂತ ಒಂದು ವಿಷಯ ಏನನ್ನ ಮಾಡ್ಬೇಕು ಏನೇನ ಚುಚ್ಚಬೇಕು ಅಂತ ಹೇಳ್ತಾ ಇದ್ರೆ ಸೊ ಅದನ್ನ ನೀವು ಮೆನ್ಷನ್ ಮಾಡ್ಬೇಕು ಸೊ ಒಂದೇ ಒಂದು ವಿಷಯ ಯಾವ್ದಂತ ನೀವು ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ತಿಳಿಸ್ಬೇಕಾಗುತ್ತೆ ಆ ಡ್ಯಾಶ್ ಅಲ್ಲಿ ಅದನ್ನ ತಿಳಿಸಿ ಯುವರ್ ಟೈಮ್ ಸ್ಟಾರ್ಟ್ ನೌ ten five two one question number 9 ಆದುದರಿಂದ ಈ ನನ್ನ ವಾಕ್ಯಗಳನ್ನು ನಿಮ್ಮ ಹೃದಯದಲ್ಲಿಯೂ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ
ಅವುಗಳನ್ನು ಗುರುತಾಗಿ ನಿಮ್ಮ ಡ್ಯಾಶ್ಗೆ ಕಟ್ಟಿಕೊಳ್ಳಿರಿ, ಅವು ನಿಮ್ಮ ಕಣ್ಣುಗಳ ನಡುವೆ ಅಣ್ಣೆಕಟ್ಟಾಗಿರಲಿ. ಓಕೆ, ತುಂಬ ಈಸಿ ಇರ್ಬೋದು, ಬಟ್ ಇದು ಕೆಲವೊಂದು ವಿಷಯ ನಾವು ಗೊತ್ತಿರಲ್ಲ, ಬಟ್ ಇವಂತೂ ಅದನ್ನ ಥಿಂಕ್ ಮಾಡಿ ಬರೀರಿ. ಸೊ ಡ್ಯಾಶ್ ಗುರುತಾಗಿ ಡ್ಯಾಶ್ಗೆ ಏನ್ ಮಾಡಿ ಕಟ್ಟಿಕೊಳ್ಳಿರಿ ಎಲ್ಲಿಗೆ ಅನ್ನೋ ಒಂದು ವಿಷಯನ ಮೈಂಡ್ ಅಲ್ಲಿ ಇಟ್ಟು ಅದ ಒಂದು ಆ ಒಂದು ಇದರಲ್ಲೇ ಅದನ್ನ ಬರಿಬೇಕು. ಯುವರ್ ಟೈಮ್ ಸ್ಟಾರ್ಟ್ ನೌ. ಕ್ವಶನ್ ನಂಬರ್ 10. ನೀನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಪ್ರವೇಶಿಸುವ ದೇಶದಲ್ಲಿ ನಿನ್ನ ದೇವರಾದ ಕರ್ತನು ನಿನ್ನನ್ನು ಸೇರಿಸಿದಾಗ ನೀನು ಗೆರೆಜಿಮ್ ಬೆಟ್ಟದ ಮೇಲೆ ಆಶೀರ್ವಾದವನ್ನು, ಡ್ಯಾಶ್ ಬೆಟ್ಟದ ಮೇಲೆ ಶಾಪವನ್ನು ಕೊಡಬೇಕು. ಆ ಬೆಟ್ಟ ಯಾವ್ದಂತ ನೀವು ತಿಳಿಸ್ಕೊಬೇಕಾಗುತ್ತೆ. ಎರಡು ಬೆಟ್ಟ ಇದೆ, ಒಂದು ಬೆಟ್ಟ ಗೆರೆಜಿಮ್, ಅದನ್ನ ನಾನು ಅಲ್ಲೇ ಬರೆದು ಬಿಟ್ಟಿದ್ದೀನಿ. ಇನ್ನೊಂದು ಬೆಟ್ಟದ ಹೆಸರಿದೆ, ಆ ಬೆಟ್ಟದ ಹೆಸರು ಮಾತ್ರ ಬರಿಬೇಕು. ಸೊ ಯಾವ ಬೆಟ್ಟದಲ್ಲಿ ಶಾಪವನ್ನು ಕೊಡ್ಬೇಕನ್ನೋದ್ ಮಾತ್ರ ಅಲ್ಲಿ ಬರಿಬೇಕಾಗುತ್ತೆ ಈ ಕ್ವಶನ್ ನಂಬರ್ 10 ಅಲ್ಲಿ. ಓಕೆ, ಟೈಮ್ ಸ್ಟಾರ್ಟ್ ನೌ. ನೀನು ಕಂಡ ಎಲ್ಲಾ ಸ್ಥಳಗಳಿಗೆ ಡ್ಯಾಶ್ ನಿನ್ನ ಬಲಿಗಳನ್ನು ಅರ್ಪಿಸಿದ ಹಾಗೆ ನೋಡಿಕೋ. ನೀನು ಕಂಡ ಎಲ್ಲಾ ಸ್ಥಳಗಳಿಗೆ ಡ್ಯಾಶ್ ಬಲಿಗಳನ್ನು ಅರ್ಪಿಸಿದ ಹಾಗೆ ನೋಡಿಕೋ. ಸೊ ಯಾವ ಬಲಿ ಬಗ್ಗೆ ಮಾತಾಡ್ತಾ ಇದಾರೆ ಅನ್ನೋಂತ ವಿಷಯನ ಇಲ್ಲಿ ಹೇಳ್ಬೇಕಾಗುತ್ತೆ. ಓಕೆನಾ? ಸೊ ಇದು ನಿಯರೆಸ್ಟ್ ನಿಮ್ಮ ಬಿ ಎಸ್ ಐಲು ನಿಯರೆಸ್ಟ್ ಇದೆ, ಬಟ್ ಆ ಬಲಿ ಮಾತ್ರ ಎಲ್ಲ ಕಾನ್ಸೆಪ್ಟ್ ಸೇಮ್ ಇದೆ, ನಿಮ್ಗೆ ಅದು ಓದಿದ್ರೆ ಅರ್ಥವಾಗಿರುತ್ತೆ. ಇವರ್ ಟೈಮ್ ಸ್ಟಾರ್ಟ್ ನೌ. ಇಲ್ಲಿ ಪಿಕ್ಚರ್ ನೋಡಕ್ ಹೋಗ್ಬಿಡ್ರಿ, ಪಿಕ್ಚರ್ಸ್ಗೂ ಅಲ್ಲಿಗೂ ಸಂಬಂಧವಿರಲ್ಲ, ಬಟ್ ಸ್ಲೈಡ್ಸ್ ಬೇರೆ ಇದೆ, ಬಟ್ ಆ ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಗಮನಿಸಿ. ಟೈಮ್ ಓವರ್. ಕ್ವಶನ್ ನಂಬರ್ 12. ತಿನ್ನುವ ಪ್ರಾಣಿಯೇ, ತಿನ್ನದ ಪ್ರಾಣಿಯೇ, ಇಲ್ಲಿರುವಂತ ಒಂದು ವಿಷಯನ ಇದು ಇದೆಲ್ಲ ತಿನ್ನುವ ಪ್ರಾಣಿ ಲಿಸ್ಟಲ್ಲಿ ಸೇರುತ್ತಾ ಇಲ್ಲ ತಿನ್ನಬಾರ್ದಂತ ಪ್ರಾಣಿ ಲಿಸ್ಟಲ್ಲಿ ಸೇರುತ್ತಾ ಅಂತ ತಿಳಿಸ್ಬೇಕಷ್ಟೆ. ದುಪ್ಪಿ, ಜಿಂಕೆ, ಸಾರಂಗ, ಕಾಡು ಮೇಕೆ, ಚಿಗರಿ, ಕಡವೆ, ಕೊಂಡ, ಗುರಿ, ಇದೆಲ್ಲ ಒಂದ್ ಲಿಸ್ಟ್. ನೀವು ಎರಡೇ ಲಿಸ್ಟ್ ಇರೋದು, ಒಂದು ಇದು ತಿನ್ನುವ ಪ್ರಾಣಿನ ಇಲ್ಲ ತಿನ್ನದ ಪ್ರಾಣಿ, ಈ ಪ್ರಾಣಿ ನಾವು ತಿನ್ಬೋದಾ ಇಲ್ಲ ತಿನ್ಬಾರ್ದು ಅಂತ ಹೇಳ್ಬೇಕಷ್ಟೆ. ಓಕೆ, ಇದು ನಿಮ್ಮ ಪ್ರಶ್ನೆ. ಸೊ ಯುವರ್ ಟೈಮ್ ಸ್ಟಾರ್ಟ್ ನೌ. ಕ್ವಶನ್ ನಂಬರ್ 13. ಸೊ ನಿಮ್ಗೆ ಗೊತ್ತಿದೆಯಲ್ಲ ಯಾವಾಗ್ಲೂ ಇರುವಂತ ವಿಷಯ, ನಿಮಗೆ ಇಷ್ಟವಾದ ಒಂದು ವಾಕ್ಯ, ಘಟನೆ ಮತ್ತು ಪಾಠ. ಸೊ ಈ ಒಂದು ವಿಷಯದಲ್ಲಿ ಒಂದು 6 ಅಧ್ಯಾಯಗಳಲ್ಲಿ, ಸೊ ಅದ್ರ ಸಾರಿ 5 ಅಧ್ಯಾಯಗಳಲ್ಲಿ ನಾವ್ ಏನಾದ್ರೂ ಓದ್ಬೇಕಾದ್ರೆ ಕೆಲವೊಂದು ವಿಷಯ ಏನಾಗುತ್ತೆ ನಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾವೊಂದು ವಿಷಯ ನಮ್ಗೆ ಮನಸ್ಸಲ್ಲಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅದನ್ನ ನಾವು ತುಂಬಾ ದಿವಸ ಮೈಂಡ್ ಅಲ್ಲಿ ಸ್ಟೋರ್ ಮಾಡಿ ಇರ್ತೀವಿ. ಅದು ದೇವರ ಗುಣಗಳಿರ್ಬೋದು, ದೇವರ ಆಜ್ಞೆಗಳಿರ್ಬೋದು, ಏನೋ ಒಂದು ಸಂಭವ ಇರ್ಬೋದು, ಅದನ್ನ ಏನ್ ಮಾಡ್ರಿ ನೀವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಯುವರ್ ಟೈಮ್ ಸ್ಟಾರ್ಟ್ ನೋ. ಇದಕ್ಕೂ ಸಮಯ ಇದೆ, 30 ಸೆಕೆಂಡ್ಸ್ ಮಾತ್ರ, ನೀವೇನು ಜಾಸ್ತಿ ಸಮಯ ತಗೊಳ್ಬೇಕಾಗಿಲ್ಲ. ಬೇಕಾದ್ರೆ ಇನ್ನೂ ಒಂದು 30 ಸೆಕೆಂಡ್ಸ್ ನಿಮ್ಗೆ ಎಕ್ಸ್ಟ್ರಾ ಕೊಡ್ತೀನಿ, ಆ ಒಂದು ವಿಷಯನ ಇಲ್ಲಿ ನೀವು ಬರಿಬಹುದು. ಈ ಒಂದು ಪ್ರಶ್ನೆ ಪ್ರತಿ ಬಾರಿ ಇರೋದ್ರಿಂದ ಆ ಒಂದು ಪಾಠದಲ್ಲಿ ಒಂದು ವಾಕ್ಯವನ್ನ ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಮೆಡಿಟೇಷನ್ ಮಾಡಿ ತುಂಬಾ ಯೂಸ್ಫುಲ್ ಆಗಿರುತ್ತೆ. 5 ಚಾಪ್ಟರ್ ಅಲ್ಲಿ
ಓಕೆ ಮೋರ್ 30 ಸೆಕೆಂಡ್ ಬ್ರದರ್ 11ನೇ ಕ್ವೆಶ್ಚನ್ ಹೇಳಿ ಬ್ರದರ್ ಅನಂದನೇ ಕ್ವೆಶ್ಚನ್ ಇಲ್ಲ ಓಕೆ ಸೋ 13ನೇ ಕ್ವೆಶ್ಚನ್ ಬರಿತಾ ಇರಿ 11ನೇ ಕ್ವೆಶ್ಚನ್ ಬರ್ತೀನಿ ಓಕೆ ನೀನು ಕಂಡ ಎಲ್ಲಾ ಸ್ಥಳಗಳಲ್ಲಿ ನಿನ್ನ ಡ್ಯಾಶ್ ಬಲಿಗಳನ್ನು ಅರ್ಪಿಸಿದ ಹಾಗೆ ನೋಡಿಕೋ ಓಕೆ ಎನಿ ಕ್ಲಾರಿಫಿಕೇಶನ್ ಬೇರೆ ಯಾರಿಗಾದ್ರು ಕ್ವೆಶ್ಚನ್ಸ್ ಡೌಟ್ಸ್ ಏನ ಇದೆಯಾ ಇದರ ಪ್ರಿನ್ಸಿಪಲ್ ಹೇಳಿ ಪ್ಲೀಸ್ ಆರನೇದಾ 5th 6th 5ನೇದು ಸರಿ ತಪ್ಪು ಮೃಗ ಜಾತಿಯಲ್ಲಿ ಗೊರಸೆಯು ಭೇದಿಸಿರುವ ಆ ಭೇದವನ್ನು ಎರಡು ಗೊರಸೆಗಳಾಗಿ ವಿಭಾಗಿಸಿದ್ದು ಮೆಲುಕು ಹಾಕುವಂತ ಮೃಗಗಳನ್ನೆಲ್ಲ ನೀವು ತಿನ್ನಬಾರದು ಸರಿ ತಪ್ಪು ಇಲ್ಲಿರುವಂತ ವಿಷಯ ಸರಿನಾ ತಪ್ಪು ಅಂತ ತಿಳಿಬಿಡಿ ಬ್ರದರ್ ಎಸ್ಕ್ಯೂಸ್ ಮೀ ಬ್ರದರ್ 7th ಒಂದು ಬ್ರದರ್ 7ನೇ ಪ್ರಶ್ನೆ ಒಂದು ಬ್ರದರ್ ಖಂಡಿತ ರಾಜ್ ಬ್ರದರ್ ನಿನ್ನ ಸಹೋದರನಾದ ಡ್ಯಾಶ್ ಅಲ್ಲಿ ಇಬಾ ಅಂತ ಇದೆಯಲ್ಲ ಅಲ್ಲಿ ನೋಡಕೋ ಬರ್ರಿ ಅದು ಬೇರೆ ಮಿಸ್ಟೇಕ್ ಆಗಿದೆ ಡ್ಯಾಶ್ ನಾಗಲಿ ಒಬ್ಬ ಡ್ಯಾಶ್ ಸ್ತ್ರೀಯನಾಗಲಿ ಸ್ತ್ರೀಯಾಗಲಿ ನಿನ್ನ ನಿನಗೆ ಮಾರಲ್ಪಟ್ಟು 6 ವರ್ಷ ನಿನಗೆ ಸೇವೆ ಮಾಡಿದ್ರೆ 7ನೇ ವರ್ಷದಲ್ಲಿ ಅವನನ್ನು ಬಿಡುಗಡೆ ಮಾಡಿ ಕಳಿಸಬೇಕು ಸೋ ಯಾರಾದರೂ ಈ ಒಂದು ಪ್ರಶ್ನೆಗೆ ತಪ್ಪು ಉತ್ತರ ಕೊಡ್ತೀರ ಅಂದ್ರೆ ತುಂಬಾ ಆಶ್ಚರ್ಯ ಇರುತ್ತೆ ಬಿಕಾಸ್ ತುಂಬಾ ಬ್ಯೂಟಿಫುಲ್ ಕ್ಲೂ ಇದರಲ್ಲಿ ದೊಡ್ಡ ಇನ್ಫಾರ್ಮೇಶನ್ ಇದೆ ಸೋ ನೋಡೋಣ ಎನಿ ಕ್ವೆಶ್ಚನ್ಸ್ ಬೇರೆ ಯಾರಾದರೂ ಅಷ್ಟೇನಾ ಮುಗಿಸೋಣವಾ ಓಕೆ ಸೋ ಈಗ ನಮ್ಮ ಬ್ರದರ್ 11th 11th 1 ಬರ್ತಾ ಇದೀನಿ 11th 1 ಗೆ ನೀನು ಕಂಡ ಎಲ್ಲಾ ಸ್ಥಳಗಳಲ್ಲಿ ಡ್ಯಾಶ್ ನಿನ್ನ ಡ್ಯಾಶ್ ಬಲಿಗಳನ್ನು ಅರ್ಪಿಸಿದ ಹಾಗೆ ನೋಡಿಕೋ ಎರಡನೇದಾ ಸೊ ನಾನು ಬಿಗಿನಿಂಗ್ ಅಲ್ಲಿ ಬರ್ಬೇಕಾದ್ರೆ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ನಿಮ್ಗೆ ಕ್ಲಾರಿಫಿಕೇಶನ್ ಅಂದ್ರೆ ಕೇಳ್ಕೊಳ್ಳಿ ಓಕೆ ಮತ್ತೆ ರಿಪೀಟ್ ಹೋಗೋದು ಬೇಕಾಗಿಲ್ಲ ಈಗ ನಾನು ಈ ಹೊತ್ತು ನಿಮ್ಮ ಮುಂದೆ ಅಂದ್ರೆ ಈ ಹೊತ್ತು ಡ್ಯಾಶ್ ಮತ್ತು ಡ್ಯಾಶ್ ನಿಮ್ಮ ಮುಂದೆ ಇಡುತ್ತೇನೆ ಎರಡು ಡ್ಯಾಶ್ ಬರುತ್ತೆ ಏನು ಏನನ್ನ ಇಡ್ತಾರಂತ ಬಟ್ ಇಲ್ಲಿ ಒಂದು ಡ್ಯಾಶ್ ಹಾಕಿದ್ದೀನಿ ಬಟ್ ಎರಡು ಆನ್ಸರ್ ಇದೆ ಡ್ಯಾಶ್ ಮತ್ತು ಡ್ಯಾಶ್ ನಿಮ್ಮ ಮುಂದೆ ಇಡ್ತೇನೆ ಅಲ್ಲಿ ಮತ್ತು ಅಂತ ಬರಲ್ಲ ಬಟ್ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ಎರಡು ಬರುತ್ತೆ ಎರಡು ವಿಷಯ ಅದನ್ನ ಬರೀರಿ ಓಕೆ ಎನಿ ಅದರ್ ಕ್ವೆಶ್ಚನ್ಸ್ ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ ಮುಗಿಸನ್ವಾ ಓಕೆ ಈಗೇನ್ ಮಾಡಿ ನೀವು ದಯವಿಟ್ಟು ನಿಮ್ಮ ಒಂದು ಇದನ್ನ ಆನ್ಸರ್ನ ಕಳಿಸೋಕೆ ಸಿದ್ಧವಾಗಿರಿ ನಾವು ಉತ್ತರಕ್ಕೆ ಹೋಗೋಣ ಸೊ ಎಲ್ಲರೂ ಆನ್ಸರ್ ಮಾಡಿ ವಾಟ್ಸಪ್ ಅಲ್ಲಿ ನಿಮಿಷ ಓಕೆ ಎಲ್ಲರೂ ಮಾಡಾಗಿದೆಯಾ ಮಾಡ್ತಾರೆ ಒಂದು 2 ಮಿನಿಟ್ಸ್ ಅಲ್ಲಿ ಮತ್ತೆ ನಾವು ಕನೆಕ್ಟ್ ಆಗೋಣ ಓಕೆ ಸೊ ಎಲ್ಲರೂ ಮಾಡಿದಿರಾ ನಾವು ನಮ್ಮ ಪ್ರಶ್ನೆನ ಉತ್ತರವನ್ನ ನೋಡೋಣ ಈಗ ಎಲ್ಲಪ್ಪ ಬ್ರದರ್ ರೆಡಿ ಆಗಿದ್ದೀರಾ ಹಾ ಬ್ರದರ್ ರೆಡಿ ಇದ್ದೇನೆ ಬ್ರದರ್
ವೆರಿ ಗುಡ್ ವೆರಿ ಗುಡ್ ಮತ್ತೆ ಈಗ ಯಾರು ಉತ್ತರ ಕೊಡಲಿಲ್ಲ ಅವ್ರು ಬೇರೆ ಯಾರಿದ್ರ ಈಗ ನೇರವಾಗಿ ಉತ್ತರ ಕೊಡಕ್ಕೆ ನಾನಿದೆ ಬ್ರದರ್ ಆನಂದ್ ಆನಂದ್ ಬ್ರದರ್ ಗುಡ್ ಸೋ ಓಕೆ ಆನಂದ್ ಬ್ರದರ್ ಮತ್ತೆ ಬೇರೆ ಯಾರಿದ್ರ ಎಕ್ಸ್ಕ್ಯೂಸ್ ಮೀ ಬ್ರದರ್ ನಿಮ್ಮ ಬ್ರದರ್ ವೀಣಾ ಆದ್ರೆ ಅದು ಸರಿ ವೀಣಾ ಸರ್ ನೀವು ಇದ್ರಾ ಗುಡ್ ಮತ್ತೆ ಬ್ರದರ್ ಒಂದು ನಿಮಿಷ ನಾನು ಕಳಿಸ್ತೀನಿ ಸರಿಯಾಗಿ ಕಳಿಸಿಲ್ಲ ಕಳಿಸ್ಬಿಟ್ಟಿದೀನಿ ಆದ್ರೆ ಅದು ಸರಿಯಾಗಿ ಬಂದಿಲ್ಲ ಪಿಕ್ಚರ್ ಓಕೆ ಪರವಾಗಿಲ್ಲ ಪರವಾಗಿಲ್ಲ ನಿಮ್ಮ ಕಳಿಸಿ ಸರ್ ಹೆಲ್ಪ್ ಸ್ಕಿನಿಲ್ಲ ಓಕೆನಾ ನಾವು ಶುರು ಮಾಡೋಣ ನೀವು ಕಳಿಸಿರಿ ಅಷ್ಟರಲ್ಲಿ ಓಕೆನಾ ಬರ್ದು ಬಿಟ್ಟಿದಿರಲ್ಲ ಕಳಿಸ್ಬೇಕು ಅಷ್ಟೇ ಅಲ್ವಾ ಕಳಿಸಿ ಓಕೆ ಇವಾಗ ಹಂಗಾರೆ ಓರಲ್ಲ ಉತ್ತರ ಕೊಡೋದು ಬರಿ ಇಬ್ರು ಜನ ಬ್ರದರ್ ಕಳಿಸಿದೀನಿ ಬ್ರದರ್ ಮೂರು ಜನ ಆನಂದ್ ಬ್ರದರ್ ನೀನು ಸರಿ ನಿರ್ಮಲ ಸರ್ ಥ್ಯಾಂಕ್ ಯು ನಿರ್ಮಲ ಸರ್ ಹಂಗಾರೆ ಇವಾಗ ಆನ್ಲೈನ್ ಅಲ್ಲಿ ಹಂಗೆ ಉತ್ತರ ಕೊಡೋದು ಮೂರು ಜನ ಬ್ರದರ್ ನಾನು ಹೇಳ್ತೀನಿ ಸ್ವಲ್ಪ ವಿದ್ಯಾ ಸಿಸ್ಟರ್ ಎಲ್ಲಪ್ಪ ಬ್ರದರ್ ಆಮೇಲೆ ವೀಣಾ ಎಲ್ಲಪ್ಪ ಬ್ರದರ್ ವೀಣಾ ಸಿಸ್ಟರ್ ಆನಂದ್ ಬ್ರದರ್ ಆಮೇಲೆ ಇವರು ವಿದ್ಯಾ ಸಿಸ್ಟರ್ ಹೇಳ್ತೀನಿ ಅಂದ್ರು ವಿದ್ಯಾ ಸಿಸ್ಟರ್ ಇದ್ದೀರಾ ನೀವು ಇದ್ದೀರಾ ಹಾ ಹೌದು ಓಕೆ ಸಿಸ್ಟರ್ ಸೋ ಸ್ವಲ್ಪ ಹೇಳ್ತೀರಂದ್ರೆ ಸ್ವಲ್ಪ ಮಾತ್ರ ಹೇಳ್ತೀರಾ ಪೂರ್ತಿ ಹೇಳ್ತೀರಾ ಪೂರ್ತಿ ಬರಲ್ಲ ಯಾಕಂದ್ರೆ ನೀವು ಜಾಸ್ತಿ ಓದಕ್ಕಾಗಿಲ್ಲ ಇಲ್ಲಿ ಮಗು ಇದೆ ಅದಕ್ಕೆ ಗೊತ್ತಲ್ದಷ್ಟು ಹೇಳ್ತೀನಿ ಸರಿ ಓಕೆ ಓಕೆ ಗುಡ್ ವೆರಿ ಗುಡ್ ಓಕೆ ಈಗ ಶುರು ಮಾಡೋಣವಾ ರಿಚರ್ಡ್ ಅದನ್ನ ಅದನ್ನ ಬರ್ಕೊಳಕ್ಕೆ ಯಾರು ಹೇಳ್ಬಿಡಿ ರಿಚರ್ಡ್ ಕರೆಕ್ಟ್ ಕರೆಕ್ಟ್ ಓಕೆ ನಮಗೆ ರೇಷ್ಮಾ ಮತ್ತೆ ರೇಷ್ಮಾ ಇದ್ದೀರಾ ರಾಧಿಕಾ ಸಿಸ್ಟರ್ ರೇಷ್ಮಾ ಸಿಸ್ಟರ್ ಯಾರು ಬರೀತೀರಾ ಅಣ್ಣ ಅಂಕಲ್ ಬರೀತೀನಿ ಮತ್ತಂದ ವಿದ್ಯಾ ಸಿಸ್ಟರ್ ಬರೀಲಿ ವೀಣಾ ಸಿಸ್ಟರ್ ವಿದ್ಯಾ ಸಿಸ್ಟರ್ ಬರೀತೀನಿ ಸರಿ ಓಕೆ ನೀವು ಇಬ್ರು ತಗೊಳ್ಳಿ ಯಾರಾದ್ರು ಇಬ್ರು ಅಂಕಲ್ ತಗೊಳ್ಳಿ ಇವ್ರು ಎಲ್ಲಪ್ಪ ಬ್ರದರ್ ತಗೊಳ್ಳಿ ಮತ್ತೆ ನಮ್ಮ ಅವಿನಾಶ್ರು ತಗೊಳ್ಳಿ ವಿದ್ಯಾಶ್ರು ಮತ್ತೆ ಆನಂದ್ ಬ್ರದರ್ಗೆ ಯಾರು ಬರೀತೀರಾ ಓಕೆ ಅಮ್ಮ ಥ್ಯಾಂಕ್ ಯು ಸೊ ನೀವು ರಾಧ ಇದು ಆನಂದ್ ಬ್ರದರ್ ಮತ್ತೆ ವಿದ್ಯಾಶ್ರಿಗೆ ಬರೀರಿ ಓಕೆನಾ ಓಕೆ ರೈಟ್ ಸೊ ಶುರು ಮಾಡೋಣ ಪ್ರಶ್ನೆ ಸೊ ಮೊದಲನೇ ಪ್ರಶ್ನೆ ಆದ್ರೆ ನಿಮ್ಮ ಕಣ್ಣುಗಳು ಕರ್ತನು ಮಾಡಿದ ಡ್ಯಾಶ್ ಗಳನ್ನ ನೋಡಿದ್ದೆವು ಎಲ್ಲಪ್ಪ ಬ್ರದರ್ ನಿಮಗೆ ಅವಕಾಶ ಮೊದಲು ಹೌದ್ರಿ ಆ ಭೂಮಿಯನ್ನ ಅವ್ರ ನಡುವೆ ನುಂಗಿ ಬಿಟ್ಟಿರಲ್ರಿ ಅವ್ರ ಜನಕ್ಕೆ ಅಲ್ಲಿ ಅದ ಡ್ಯಾಶ್ ಅಲ್ಲಿ ಏನ್ ಬರುತ್ತೆ ಡ್ಯಾಶ್ ಅನ್ನೋ ಪ್ಲೇಸ್ ಅಲ್ಲಿ ಏನ್ ಬರಬಹುದು ಓಕೆ ಓಕೆ ಸರಿ ಆನಂದ್ರದ ನೀವೇ ಮಹತ್ ಕಾರ್ಯಗಳನ್ನು ಕಾರ್ಯಗಳನ್ನು ಓಕೆ ವೀನಾಸ್ಟರ್ ಅದ್ಭುತಗಳನ್ನು ವಿದ್ಯಾಸ್ಟರ್ ನೀವೆಲ್ಲಿ ಅದ್ಭುತ ಮಹತ್ ಅದ್ಭುತ ಕಾರ್ಯ ಮತ್ತೆ ಮಹತ್ ಕಾರ್ಯಗಳು ಮಹತ್ ಕಾರ್ಯಗಳನ್ನು ಸೂತ್ರವನ್ನು ನೋಡೋಣ ಮಹತ್ ಕಾರ್ಯಗಳನ್ನು ಸೊ ನಿಜವಾಗ್ಲೂ ನಾಲ್ಕು ಜನ ಹೇಳಿದ್ದು ಸರಿನೇ ನಮ್ಮ ಎಲ್ಲಪ್ಪ ಬ್ರದರ್ ಒಂದು ವಿಷಯ ಇಲ್ಲಿಲ್ಲ ಅಲ್ಲಿ ಮಹತ್ ಕಾರ್ಯ ಹೇಳಿದ್ರೆ ಅವರು ಸರಿಯಾದ ಉತ್ತರವನ್ನು ಹೇಳಿದಾರೆ ಬಟ್ ಆ ಪಾಯಿಂಟ್ ಇಲ್ಲ ಬಟ್ ಭೂಮಿ ಇದು ಮಾಡಿದಾಗ ಮಹತ್ ಕಾರ್ಯಗಳೇ ಬರುತ್ತೆ ಅಲ್ಲಿ ಸಿ ಒಂದು ನೋ ಪ್ರಾಬ್ಲಮ್ ಸೊ ಇವರು ನಾಲ್ಕು ಜನಕ್ಕೂ ಸರಿಯಾದ ಉತ್ತರಕ್ಕೂ ಮಹತ್ ಕಾರ್ಯ ಅದ್ಭುತ ಕಾರ್ಯ ಅಲ್ಲ ನಿಯರೆಸ್ಟ್ ವರ್ಡ್ಸ್ ಓಕೆ ಗುಡ್ ಸರಿಯಾದ ಉತ್ತರ ನಾಲ್ಕು ಜನ ಕೊಟ್ಟಿದ್ರೆ ನಾಲ್ಕು ಜನಕ್ಕೂ ಒಂದ್ ಮಾರ್ಕ್ಸ್ ಕೊಡಿ ಓಕೆನಾ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಈಗ ನಾನು ಇವತ್ತು ಡ್ಯಾಶ್ ಮತ್ತು ಡ್ಯಾಶ್ ನಿಮ್ಮ ಮುಂದೆ ಇಡುತ್ತೇನೆ ವಿದ್ಯಾಸ್ಟ್ ಹೇಳಿ ಶಾಪ ಮತ್ತೆ ಆಶೀರ್ವಾದ ಶಾಪ ಆಶೀರ್ವಾದ ಆಶೀರ್ವಾದ ಮತ್ತು ಶಾಪ ಎಲ್ಲ ಸೇಮ್ ಅದು ಉಲ್ಟಾ ಹೇಳಿದ್ರ ಓಕೆ ವಿನಾಸ್ಟ್ ಹೇಳಿ ಅದ್ಯಾರು ಉತ್ತರ ಕೊಡ್ತಾರೆ ವಿದ್ಯಾ ವಿದ್ಯಾಸ್ಟರ್ ನೀವು ಮ್ಯೂಟ್ ಮಾಡ್ಬಿಡಿ ಆನ್ಸರ್ ಹೇಳಿದ್ಮೇಲೆ ಸುಮಾರಯ್ಯ ಹೇಳಿ ಬ್ರದರ್ ಸಿಸ್ಟರ್ ನೀವು ಮ್ಯೂಟ್ ಮಾಡ್ಕೊಂಬಿಡಿ ಆನ್ಸರ್ ಹೇಳಿದ್ಮೇಲೆ ಸರಿ ಸರಿ ಥ್ಯಾಂಕ್ ಯು ವಿನಾಸ್ಟರ್ ಹೇಳಿ ವಿನಾಸ್ಟರ್ ಇದ್ದೀರಾ ಓಕೆ ಆಜ್ಞೆಗಳನ್ನು ಇವತ್ತು ನಿಮ್ಮ ಮುಂದೆ ಆಜ್ಞೆಗಳನ್ನು ಮುಂದೆ ಇಡ್ತೇನೆ ಓಕೆ ಗುಡ್ ಆನಂದ್ ಬ್ರದರ್ ಹೇಳಿ ಆಶೀರ್ವಾದ ಮತ್ತು ಶಾಪ ಓಕೆ ಇಬ್ರು ಒಂದೇ ತರ ಹೇಳಿದ್ರು ಓಕೆ ಎಲ್ಲಪ್ಪ ಬ್ರದರ್ ಆಶೀರ್ವಾದ ಮತ್ತು ಶಾಪ ರೀ ಮೂರ್ ಜನ ಒಂದೇ ತರ ಹೇಳ್ತಾ ಇದ್ರಿ ಸರಿಯಾದ ಉತ್ತರ ಆಶೀರ್ವಾದ ಮತ್ತೆ ಶಾಪ ಕರೆಕ್ಟ್ ಉತ್ತರ ಮತ್ತೆ ವಿದ್ಯಾಸ್ಟರ್ ಆನಂದ್ ಬ್ರದರ್ ಎಲ್ಲಪ್ಪ ಮೂರು ಒಂದೇ ಉತ್ತರವನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಸೊ ವಿನಾಸ್ಟರ್ ಅದ್ಭುತ ಅಂದ್ರು ಅದು ಸರಿಯಲ್ಲ ಓಕೆನಾ ಸೊ ಮೂವರಿಗೆ ಒಂದು ಮಾರ್ಕ್ಸ್ ನೆಕ್ಸ್ಟ್
ಡ್ಯಾಶ್ ಮಾತ್ರ ತಿನ್ನಬೇಡಿರಿ, ಅದನ್ನು ನೀರಿನಂತೆ ನೆಲಕ್ಕೆ ಚೆಲ್ಲಬೇಕು. ಆನಂದ್ ಬ್ರದರ್ ಹೇಳಿ. ರಕ್ತ ಹೇಳಿ. ರಕ್ತ ಇನ್ನಷ್ಟರ್ ರಕ್ತ ಎಲ್ಲಪ್ಪ ಬ್ರದರ್ ರಕ್ತ ರೀ. ಏನ್ ಈಸಿ ಕ್ವಶನ್ ಅಪ್ಪ. ವಾವ್. ರಕ್ತವನ್ನು ಮಾತ್ರ ತಿನ್ನಬೇಡಿರಿ, ಅದನ್ನು ನೀರಿನಂತೆ ನೆಲಕ್ಕೆ ಚೆಲ್ಲಬೇಕು. ಗುಡ್, ಎಲ್ರಿಗೂ ಒಂದೊಂದು ಮಾರ್ಕ್ಸ್. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್, ನೀನು ಭೂಮಿಯ ಮೇಲೆ ಜೀವಿಸುವವರೆಗೆ ಡ್ಯಾಶ್ ಏನನ್ನು ಬಿಟ್ಟು ಬಿಡದ ಹಾಗೆ ನೋಡಿಕೋ. ವೀನಾ ಶೆಟ್ಟರ್ ಹೇಳಿ. ನೆನಪಿಲ್ಲ ಬ್ರದರ್. ಓಕೆ, ಇಲ್ಲಪ್ಪ ಬ್ರದರ್ ಹೇಳಿ. ಲೇವಿಯರ್. ಲೇವಿಯರ್ನ? ಹೌದ್ರಿ. ಆನಂದ್ ಬ್ರದರ್ ಹೇಳಿ. ಗೊತ್ತಿಲ್ಲ. ಕಾಪಿ ಹೊಡೆಯಕ್ಕೆ. ಗುಡ್, ಲೇವಿಯರನು. ಅಟ್ಲೀಸ್ಟ್ ಅವ್ರು ಇಬ್ರು ಹೇಳಿದ್ರಲ್ಲ ಅದನ್ನೇ ಹೇಳಿದ್ರು. ಓಕೆ 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 ಗುಡ್. ಅಂದ್ರೆ ನಮ್ಮ ಯಾರು ಹೇಳಿದ್ದು ಕರೆಕ್ಟ್ ಆನ್ಸರ್? ಮೀಟ್ ಮಾಡ್ಕೊಳ್ಳಿ ಆನಂದ್ ಬ್ರದರ್ ಮತ್ತೆ ಎಲ್ಲಪ್ಪ ಬ್ರದರ್. ಕರೆಕ್ಟ್ ಆನ್ಸರ್ ಹೇಳಿದ್ರು. ವಿನಷ್ಟ್ರ ಏನ್ ಹೇಳಿದ್ರಿ? ಗೊತ್ತಿಲ್ಲ ಅಂತ ಹೇಳಿದ್ರೆ. ವಿದ್ಯಾಷ್ಟ ನೀವು? ಗೊತ್ತಿಲ್ಲ ಅಂತ ಹೇಳಿದ್ರೆ. ಸರಿ, ಎರಡಿಗೆ ಇಬ್ಬರಿಗೆ ಆನ್ಸರ್ ಒಂದೊಂದು ಮಾರ್ಕ್ಸ್ ಕೊಡಿ. ಕ್ವಶನ್ ನಂಬರ್ 5. ಮೃಗ ಜಾತಿಯಲ್ಲಿ ಗೊರಸೆಯು ಭೇದಿಸಿರುವ ಆ ಭೇದವನ್ನು ಎರಡು ಗೊರಸೆಗಳಾಗಿ ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲ ಇಷ್ಟಪಡುತ್ತೆ. ವಿಭಾಗಿಸಿದ್ದು ಮೆಲುಕು ಹಾಕುವಂತ ಮೃಗಗಳನ್ನೆಲ್ಲ ನೀವು ತಿನ್ನಬಾರದು. ಸರಿನಾ ತಪ್ಪ? ಎಲ್ಲಪ್ಪ ಬ್ರದರ್ ಹೇಳಿ. ಮೃಗ ಜಾತಿಯಲ್ಲಿ ಗೊರಸೆ, ಗೊರಸೆ ಅಂದ್ರೆ ಕಾಲಲ್ಲಿ ಇದ್ದಿರುತ್ತಲ್ಲ, ಭೇದಿಸಿರುವ ಭೇದವನ್ನು ಎರಡು ಗೊರಸೆಗಳಾಗಿ ವಿಭಾಗಿಸಿದ್ದು ವಿಭಾಗವಾಗಿರೋದು ಮತ್ತೆ ಮೆಲುಕು ಹಾಕುವಂತ ಮೃಗಗಳನ್ನ ನೀವು ತಿನ್ನಬಾರದು ಅನ್ನೋದು ಈ ಒಂದು ವಿಷಯ, ನಾನು ಹೇಳಿದಂತ ವಿಷಯ. ಸರಿ ಇದೆಯಾ ಇಲ್ಲ ತಪ್ಪಿದ್ಯಾ? ತಿನ್ನುವಂತದ್ದು ಅಂದ್ರೆ ಸರಿ ಅಂತ ಹೇಳ್ತಿದ್ದೀರಾ? ಸರಿ ಸರಿ ಸರಿನಾ? ಓಕೆ ರೈಟ್. ವಿದ್ಯಾಷ್ಟರ್ ಹೇಳಿ. ಸರಿ ಬ್ರದರ್. ಸರಿ ವಿನಷ್ಟರ್. ಸರಿ ಸರಿ. ಆನಂದ್ ಬ್ರದರ್. ಆನಂದ್ ಬ್ರದರ್. ಸರಿ ಬ್ರದರ್. ಸರಿ, ಎಲ್ಲರಿಗೂ ಸರಿ ಹೇಳ್ತಾ ಇದ್ರ? ನೀವ್ ಹೇಳಿದ್ದು ತಪ್ಪೇ ಇಲ್ಲ, ಸರಿಯಾದ ಉತ್ತರ. ಎಲ್ರಿಗೂ ಒನ್ ಮಾರ್ಕ್ಸ್. ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 6. ಡ್ಯಾಶ್ ವರದ ವರ್ಷದ ಅಂತ್ಯದಲ್ಲಿ ಅಂದ್ರೆ ಅದೇ ವರ್ಷದಲ್ಲಿ ನಿನಗೆ ಸಿಕ್ಕಿದ ಹುಟ್ಟುವಳಿಯ ದಶಮ ಭಾಗವನ್ನೆಲ್ಲ ಹೊರಗೆ ತಂದು ನಿನ್ನ ಬಾಗಿಲುಗಳಲ್ಲಿ ಇಟ್ಟು ಬಿಡಬೇಕು. ಆ ವರ್ಷ ಎಷ್ಟು ಅಂತ ಹೇಳ್ಬೇಕು. ವೀನಾ ಶೆಟ್ಟರ್ ಹೇಳಿ. ಏಳನೇ ವರ್ಷ. ಎಷ್ಟು? ಏಳನೇ ವರ್ಷ. ವಿದ್ಯಾ ಶೆಟ್ಟರ್ ಹೇಳಿ. ಅದೇ ಇರ್ಬೇಕು. ಸರಿ, ಗೊತ್ತಿಲ್ಲ ಬ್ರದರ್. ಏಳನೇ ವರ್ಷ ನೀವ್ ಹೇಳ್ತಿದ್ರ? ಓಕೆ ಗುಡ್. ಎಲ್ಲಪ್ಪ ಬ್ರದರ್ ಹೇಳಿ. ಮೂರನೇ ವರ್ಷ ರೀ. ಏನ್ ಇಬ್ರು ಏಳನೇ ವರ್ಷ ಅಂದ್ರೆ ಮೂರನೇ ವರ್ಷ ಅಂತಿದ್ರ? ಆನಂದ್ ಬ್ರದರ್ ಹೇಳಿ. ಮೂರನೇ ವರ್ಷ. ಓಕೆ, ಎಲ್ಲಪ್ಪ ಬ್ರದರ್ ಆನಂದ್ ಬ್ರದರ್ ಒಂದೇ ಆನ್ಸರ್ ಕೊಡ್ತಾ ಇದ್ರೆ. ಓಕೆ ನೋಡೋಣ, ಸರಿಯಾದ ಉತ್ತರ ಮೂರನೇ ವರ್ಷ. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಗುಡ್, ಎಲ್ಲಪ್ಪ ಬ್ರದರ್ ಮತ್ತೆ ಆನಂದ್ ಬ್ರದರ್ ಒಂದು ಮಾರ್ಕ್ಸ್. ಓಕೆ ಗುಡ್, ಇಡ್ಲಿ. ಸೊ ನೆಕ್ಸ್ಟ್ ಕ್ವಶನ್, ನಿನ್ನ ಸಹೋದರನಾದ, ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಪಿಕ್ಚರ್ ನೋಡಿದಾಗ ನಿಮ್ಗೆ ಇದಾಗುತ್ತೆ. ನಿನ್ನ ಸಹೋದರನಾದ ಡ್ಯಾಶ್ ನಾಗಲಿ, ಒಬ್ಬ ಡ್ಯಾಶ್ ಸ್ತ್ರೀ ಆಗಲಿ, ನಿನಗೆ ಮಾರಲ್ಪಟ್ಟು ಆರು ವರ್ಷ ನಿನಗೆ ಸೇವೆ ಮಾಡಿದ್ದರೆ ಏಳನೇ ವರ್ಷದಲ್ಲಿ ಅವನನ್ನು ಬಿಡುಗಡೆ ಮಾಡಿ ಕಳಿಸಬೇಕು. ಡ್ಯಾಶ್ ಡ್ಯಾಶ್ ಅನ್ನೋ ಪ್ಲೇಸ್ ಅಲ್ಲಿ ಯಾರು ಬರ್ತಾರೆ? ಸೊ ಎಲ್ಲಪ್ಪ ಬ್ರದರ್? ಯಾರು ಆರು ವರ್ಷ ಕೆಲಸ ಮಾಡಿದ್ಮೇಲೆ ಏಳು ವರ್ಷ ಬಿಡುಗಡೆ ಆಗಂತ ಹೇಳ್ತಾರೆ. ಓಕೆ, ಈಗ ನಿಮ್ ಪ್ರಶ್ನೆ ಅರ್ಥ ಆಗಿಲ್ಲ ಅನ್ಸುತ್ತೆ, ಇನ್ನೊಂದ್ಸರಿ ಹೇಳ್ತೀನಿ. ನಿನ್ನ ಸಹೋದರನಾದ ಡ್ಯಾಶ್ ನಾಗಲಿ, ಡ್ಯಾಶ್ ಅಂತ ಬರುತ್ತಲ್ವಾ, ಡ್ಯಾಶ್ ಅಂತ ಏನ್ ಹೇಳ್ತಾ ಇದ್ದೀನಂದ್ರೆ ಈ ಸ್ಥಾನದಲ್ಲಿ ಯಾರು ಬರ್ತಾರೆ, ಯಾರನ್ನಾಗಲಿ, ಒಬ್ಬ ಡ್ಯಾಶ್ ಸ್ತ್ರೀಯನಾಗಲಿ, ಯಾವ ಸ್ತ್ರೀಯನಾಗಲಿ, ಯಾರು ಅವ್ರು? ಯಾರು? ಅನ್ಯ ದೇಶ ರೀ. ಅನ್ಯ ದೇಶ ಅಂತ ಬರುತ್ತಾ? ನಿನ್ನ ಸಹೋದರನಾಗಲಿ ಅಂದಾಗ ಅನ್ಯ ದೇಶ ಅಂತ ಬರುತ್ತಾ? ಓಕೆ, ಇಲ್ಲಿ ಸ್ವದೇಶನ ಅನ್ಯ ದೇಶನ ಯಾವ್ದಾದ್ರು ಒಂದ್ ಇರ್ಬೇಕು. ಸ್ವದೇಶ ಯಾವ್ದು ಹೇಳಿ? ಎಲ್ಲಪ್ಪ ಬ್ರದರ್? ಸ್ವದೇಶದವ್ರ ಬಿಡುಗಡೆ ಆಗಿ ಹೋಗ್ಬೇಕು ನಂಗೈತ್ರಿ. ಸ್ವದೇಶನಾ? ಓಕೆ. ಆನಂದ್ ಬ್ರದರ್ ಹೇಳಿ.
ದಾಸನಾಗಲಿ ದಾಸಿ ಸ್ತ್ರೀ ಅನ್ಯ ಅನ್ಯ ಸ್ತ್ರೀ ಆಗಲಿ ದಾಸನಾಗಲಿ ದಾಸನಾಗಲಿ ಅನ್ಯ ಸ್ತ್ರೀ ಆಗಲಿ ವಾವ್ ಸೂಪರ್ ವಿದ್ಯಾಶ್ರೇಲಿ ದಾಸನಾಗಲಿ ಅನ್ಯ ಸ್ತ್ರೀ ಆಗಲಿ ಇರಬೇಕು ದಾಸನಾಗಲಿ ಅನ್ಯ ಸ್ತ್ರೀ ಆಗಲಿ ವೆರಿ ಗುಡ್ ಸೊ ಉತ್ತರವನ್ನು ನೋಡೋಣ ಸರಿಯಾದ ಒಂದು ಉತ್ತರ ನಿನ್ನ ಸಹೋದರನಾದ ಇಬ್ರಿಯನಾಗಲಿ ಇಬ್ರಿಯ ಸ್ತ್ರೀ ಆಗಲಿ ನಿನ್ನಗೆ ಮರಳಪಟ್ಟು ಆರು ವರ್ಷ ನಿನಗೆ ಸೇವೆ ಮಾಡಿದ್ರೆ ಏಳನೇ ವರ್ಷದಲ್ಲಿ ಅವನನ್ನು ಬಿಡುಗಡೆ ಮಾಡಿ ಹೋಗಬೇಕು ಅಂದ್ರೆ ಇಬ್ರಿಯ ಇಬ್ರಿಯನ ಬರುತ್ತೆ ಇಬ್ರಿಯನ ಸೇಮ್ ಆನ್ಸರ್ ಹೇಳ್ಕೋ ಸೊ ಇದನ್ನ ಬ್ರದರ್ ಎಲ್ಲೊಬ್ಬ ಬ್ರದರ್ಗೆ ಮಾಡಿಸ್ಕೊಳ್ಬೇಕು ಯಾಕಂದ್ರೆ ಅವ್ರು ಸ್ವದೇಶ ಅಂತ ಹೇಳಿದ್ರು ಅದಕ್ಕೆ ನಾನು ಬ್ರದರ್ಗೆ ಕೇಳಿದಾಗ ಕೆಲವೊಂದು ಕ್ಲೂನ್ಸ್ ನಿಮ್ಗೂ ಬಂದಿರುತ್ತೆ ಅದೇ ಯಾಕಂದ್ರೆ ನಿನ್ನ ಸಹೋದರ ಅಂದ್ರೆ ಯಾರಾಗಿರ್ತಾರೆ ಅನ್ಯ ದೇಶರಾಗಿರಲ್ಲ ಮೇಲಿನ ಆನ್ಸರ್ ಇದೆ ನಿನ್ನ ಸಹೋದರ ಅಂದ್ರೆ ಇಬ್ರಿಯರೇ ಇದಕ್ಕೆ ಇಬ್ರಿಯರಾಗ್ಲಿ ಕರೆಕ್ಟ್ ಇಲ್ವಾ ಅದು ದಾಸ ಅಂದ್ರೆ ಕೆಳ ಬಂದಿತ್ತಲ್ಲ ದಾಸ ಅಂತಾನೆ ಬಿಡಿ ಏನೋ ನಿನ್ನ ನಿನಗೆ ಮಾರಲ್ಪಟ್ಟು ಆರು ವರ್ಷ ಸೇವೆ ಮಾಡಿದ್ರೆ ಏಳನೇ ವರ್ಷದಲ್ಲಿ ಬಿಡುಗಡೆ ಮಾಡಿ ಹೋಗ್ಬೇಕು ಅಂತಿದೆಯಲ್ಲ ಆ ಪ್ಲೇಸ್ ಅಲ್ಲಿ ಏನಾಗುತ್ತೆ ವಾಕ್ಯದ ಪ್ರಕಾರ ಇಬ್ರಿ ಅಂತ ಬರುತ್ತೆ ಆ ದಾಸ ಅಂದ್ರೂ ಕರೆಕ್ಟ್ ಬಟ್ ಅಲ್ಲಿ ಯಾರು ಅಂತ ಬಂದಾಗ ಓಕೆನಾ ಸೊ ವಾಕ್ಯದ ಅನುಗುಣವಾಗಿ ಇಬ್ರಿಯ ಸ್ತ್ರೀಯ ಇಬ್ರಿಯನಾಗ್ಲಿ ಇಬ್ರಿಯ ಸ್ತ್ರೀ ಆಗಲಿ ಅಂತಾನೆ ಬರುತ್ತೆ ಓಕೆ ಅಲ್ಲಿ ದಾಸರಿ ಇರೋದು ದಾಸರಿ ಇಲ್ಲ ಅಂತಲ್ಲ ಅಲ್ಲ ಇದರಲ್ಲಿ ದಾಸರಿ ಬಟ್ ಯಾರಂತ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೀನು ದಬ್ಬಲವನ್ನು ತೆಗೆದುಕೊಂಡು ಅವನ ಇಲ್ಲಿ ನೋಡಿ ದಾಸ ಅಂತ ಬರ್ತಾ ಇದೆ ಇದನ್ನ ನೋಡ್ಕೊಳ್ಳಿ ನಿನ್ನ ದಬ್ಬಲವನ್ನು ತೆಗೆದುಕೊಂಡು ಅವನ ಡ್ಯಾಶನ್ನು ಬಾಗಿಲಿಗೆ ತಗಲಿಸಿ ಚುಚ್ಚಬೇಕು ಆಗ ಅವನು ನಿತ್ಯವಾಗಿ ನಿನಗೆ ದಾಸನಾಗಿರುವನು ನಿನ್ನ ದಾಸಿಗೂ ಹಾಗೆ ಮಾಡಬೇಕು ಸೊ ಆನಂದ್ ಬ್ರದರ್ ಹೇಳಿ ಚುಚ್ಚಬೇಕಾ ಓಕೆ ಸಾರಿ ಉತ್ತರ ಹಾಕ್ಬಿಟ್ನ ಸಾರಿ ಇವ್ರ ಎಲ್ಲಪ್ಪ ಬ್ರದರ್ ಹೇಳಿ ತಲಾಕಿಯಿಂದ ಕಿವಿಯನ್ನು ಚುಚ್ಚಬೇಕ್ರಿ ಕಿವಿಯನ್ನ ಚುಚ್ಚಬೇಕಾ ಹೌದ್ರಿ ವೆರಿ ಗುಡ್ ಕಿವಿ ಅನ್ನೋ ಕರೆಕ್ಟ್ ಆನ್ಸರ್ ಎಲ್ರಿಗೂ ಒಂದೊಂದು ಮಾರ್ಕ್ಸ್ ಓಕೆ ಕ್ವಶನ್ ನಂಬರ್ 9 ಆದ್ದರಿಂದ ಈ ನನ್ನ ವಾಕ್ಯಗಳು ನಿಮ್ಮ ಹೃದಯದಲ್ಲಿಯೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ ಅವುಗಳನ್ನು ಗುರುತಾಗಿ ನಿಮ್ಮ ಡ್ಯಾಶ್ಗೆ ಕಟ್ಟಿಕೊಳ್ಳಿರಿ ಅವು ನಿಮ್ಮ ಕಣ್ಣುಗಳ ನಡುವೆ ಅಣೆಕಟ್ಟಾಗಿರಲಿ ಈ ಡ್ಯಾಶ್ ಅಲ್ಲಿ ಏನ್ ಬರುತ್ತೆ ಅನ್ನೋದನ್ನ ವೀನಷ್ಟು ಹೇಳ್ತಾರೆ ಅಣೆಕಟ್ಟಾಗಿರಲಿ ಅಂತ ಬಂತಲ್ಲ ಅವುಗಳನ್ನು ಗುರುತಾಗಿ ನಿಮ್ಮ ಕೈಗಳಲ್ಲಿ ನಿಮ್ಮ ಡ್ಯಾಶ್ಗೆ ಕಟ್ಟಿಕೊಳ್ಳಿರಿ ಕೈಗೆನಾ ಸರಿ ಓಕೆ ವಿದ್ಯಾಸ್ ಹೇಳಿ ನೀವು ಕೈಗೆನಾ ವೆರಿ ಗುಡ್ ಆನಂದ್ ಆನಂದ್ ಬ್ರದರ್ ಹೇಳಿ ಕೈಗೆ 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 ಅಲ್ಲಪ್ಪ ಬ್ರದರ್ ಕೈಗಳಿಗೆ ಕಟ್ಕೊಳ್ಳಿ ಕೈ ಕೈರಿ ಎಲ್ರು ಕೈಗೆ ಹೇಳ್ತಾ ಇದ್ರಲ್ಲ ಸೊ ಸರಿಯಾದ ಉತ್ತರ ಕೈಗಳಿಗೆ ಅನ್ನೋದು ಸರಿಯಾದ ಉತ್ತರ ಅದನ್ನ ಕಟ್ಕೊಳ್ರಿ ಇವತ್ತೇನ್ ಕಟ್ಕೊಂಡಿದೀನ ವಾಚ್ ಕಟ್ಕೊಂತೀವಿ ಅದೆಲ್ಲ ಕಟ್ಕೊಂತೀವಿ ಸೊ ನೋಡಿ ದೇವ್ರು ಏನೇನ ಇಟ್ಟಿದ್ದಾರೆ ದೇವ್ರ ಒಂದು ವಿಷಯನ ಸೂಪರ್ ಆಗಿ ಕೈಗಳಲ್ಲಿ ದೇವರ ಒಂದು ವಾಕ್ಯಗಳನ್ನ ಕಟ್ಕೊಳ್ಳಿ ಅಂತ ಹೇಳಿದ್ರೆ ಸೊ ಗುಡ್ ಎಲ್ರು ಸರಿಯಾದ ಉತ್ತರವನ್ನು ಕೊಟ್ಟಿದ್ರ ಫುಲ್ ಮಾರ್ಕ್ಸ್ ಎಲ್ರಿಗೂ ಈಗ ಪ್ರಶ್ನೆ ನಂಬರ್ 10 ನೀನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಪ್ರವೇಶಿಸುವ ದೇಶದಲ್ಲಿ ನಿನ್ನ ದೇವರಾದ ಕರ್ತನಿಗೆ ಸೇರಿಸಿದ ನಿನ್ನನ್ನು ಸೇರಿಸಿದಾಗ ನೀನು ಗೆರೆಜಿಮ್ ಬೆಟ್ಟದ ಮೇಲೆ ಆಶೀರ್ವಾದವನ್ನು ಡೇಶ್ ಬೆಟ್ಟದ ಮೇಲೆ ಶಾಪವನ್ನು ಕೊಡಬೇಕು ಡೇಶ್ ಬೆಟ್ಟ ಯಾವ್ದು ಅಷ್ಟೊಂದು ತಪ್ಪ ಕೇಳ್ಬಾರ್ದಾಯ್ತಲ್ಲ ಆನಂದ್ ಬ್ರದರ್ ಹೇಳಿ ಗೆರೆಜಿಮ್ ಬೆಟ್ಟದ ಮೇಲೆ ಗೊತ್ತಿಲ್ಲ ಸರ್ ಗೊತ್ತಿಲ್ವಲ್ಲ ಓಕೆ ಎಲ್ಲಪ್ಪ ಬ್ರದರ್ ಹೇಳಿ ನಾಬಾಲ್ ಬೆಟ್ಟ ರೀ ಏನ್ ಬೆಟ್ಟ ನಾಬಾಲ್ 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 ಹೆಸರೇನೋ ಹೊಸತರ ಇದೆಯಲ್ಲ ಓಕೆ ಇದೆಷ್ಟು ಹೇಳಿ ಮೋರಿ ಬೆಟ್ಟ ಮೋರಿ ಬೆಟ್ಟ ಮೋರಿ ಬೆಟ್ಟನಾ ವೀನ್ ಅಷ್ಟು ಹೇಳಿ ಏಬಾಲ್ ಬೆಟ್ಟನಾ ಅಂತ ಏಬಾಲ್ ಬೆಟ್ಟನಾ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ನಮ್ಮ ವೀನಾಸ್ಟರ್ ಮತ್ತೆ ಎಲ್ಲಪ್ಪ ಬ್ರದರ್ ಅವರಿಗೆ ಫುಲ್ ಮಾರ್ಕ್ಸ್ ಏಬಲ್ ಬೆಟ್ಟ ಸರಿಯಾದ ಉತ್ತರ ಅದು ರೆಕಾರ್ಡ್ ಕೇಳ್ತಾರೆ ಎಲ್ಲಪ್ಪ ಬ್ರದರ್ ಆಲ್ಮೋಸ್ಟ್ ಅಲ್ಲೇ ಕೇಳಿಸ್ಕೊಂಡು ಅದನ್ನ ಗಮನಿಸಿದ್ರೆ ವೆರಿ ಗುಡ್ ಸರಿಯಾದ ಉತ್ತರವನ್ನು ಹೇಳಿದ್ರ ಗುಡ್ ಥ್ಯಾಂಕ್ ಯು 11
ನೀನು ಕಂಡ ಎಲ್ಲಾ ಸ್ಥಳಗಳಲ್ಲಿ ನಿನ್ನ ಡ್ಯಾಶ್ ಬಲಿಗಳನ್ನು ಅರ್ಪಿಸದ ಹಾಗೆ ನೋಡಿಕೋ. ಕಂಡ ಕಂಡಲ್ಲಿ ಇದನ್ನು ಮಾಡಬೇಡಿ. ಏನ್ ಬರುತ್ತೆ? ನೀನು ಕಂಡ ಎಲ್ಲಾ ಸ್ಥಳಗಳಲ್ಲಿ ನಿನ್ನ ದೇಶ ಬಲನ್ನು ಅರ್ಪಿಸಿದ ಹಾಗೆ ನೋಡಿಕೋ. ವೀನಷ್ಟೇಳಿ ನೆನಪಿದೆ, ಬಾಯಲ್ ಬರ್ತಾ ಇಲ್ಲ ಬ್ರದರ್, ಓದಿದೀನಿ. ಬಾಯಲ್ ಬರ್ತಾ ಇಲ್ವಾ? ಸರಿ, ಕೊನೆಗೆ ಒಂದ್ಸರ್ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ಬಾಯಲ್ ಬಂದ್ರೆ ಹೇಳ್ಬೇ. ಎಲ್ಲಪ್ಪ ಬ್ರದರ್ ಹೇಳಿ. ಸ್ಥಳದಲ್ಲೇ ಮಾಡ್ಬೇಕಂತ ಡ್ಯಾಶ್ ಬಲಿಗಳನ್ನು, ಹಲವಾರು ಬಲಿ ಇದೆಯಲ್ಲ ಅದ್ರಲ್ಲಿ ಒಂದ್ ಹೆಸರು ಅದು ಕರೆಕ್ಟ್ ಆಗಿಲ್ಲದ್ರೆ ಡ್ಯಾಶ್ ಬಲಿನ ಅರ್ಪಿಸಬಾರ್ದು. ಅದೇ ಒಂದು ಸ್ಥಳದಲ್ಲಿ ದೇವ್ರ ಆಯ್ದುಕೊಂಡ ಸ್ಥಳದಲ್ಲಿ ಒಂದು ಕುಲದಲ್ಲಿ ಮಾಡ್ಬೇಕಂತ ಅಲ್ಲ, ಇಲ್ಲಿ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲಪ್ಪ ಬ್ರದರ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ನೀನು ಕಂಡ ಎಲ್ಲಾ ಸ್ಥಳಗಳಲ್ಲಿ ನಿನ್ನ ಡ್ಯಾಶ್ ಬಲಿಗಳನ್ನು, ಯಾವ ಬಲಿಗಳನ್ನು ಅರ್ಪಿಸದ ಹಾಗೆ ನೋಡಿಕೋ ಅಂತ ಹೇಳ್ತದೆ. ಕಂಡ ಕಂಡಲ್ಲಿ ಈ ಕೆಲಸನ, ಈ ಬಲಿಯನ್ನ ಕೊಡ್ಬೇಡ ಅಂದ್ರೆ ಇಸ್ರೇಲ್ ಜನರು ಯಾವಾಗ್ಲೂ ಅದನ್ನ ಮಾಡ್ತಾ ಇದ್ರು. ಅವಂದ್ರೆ ಯಾವಾಗ್ಲೂ ಮಾಡ್ಬೇಕಂತ ಒಂದ್ ಬಲಿ, ಆ ಬಲಿ ಯಾವ್ದು ಅಂದ್ರೆ ದೇವರಿಗೆ ಪ್ರತ್ಯಕ್ಷವಾಗಿ ಇಡಿಸಿದ್ದನ್ನು ಕುರಿ ದನ ಇದೆಯಲ್ಲ. ಚೊಚ್ಚಲತನ ಚೊಚ್ಚಲ ಮಕ್ಕಳನ್ನ ಅರ್ಪಿಸಬಾರ್ದು ಅಂತ. ಓಕೆ ಸರಿ, ಆನಂದ್ ಬ್ರದರ್ ಹೇಳಿ. ಚೊಚ್ಚಲತನ ಬ್ರದರ್. ಓಕೆ ವೀನಷ್ಟರ್, ಚೊಚ್ಚಲತನ ಅದ ಹೇಳಿದ್ ನಾನು. ನೀವ್ ಹೇಳಿದ್ರ ವಿದ್ಯಾಷ್ಟ್ರ ಹೇಳಿದ್ರ? ವಿದ್ಯಾಷ್ಟ್ರ ಹೇಳಿಲ್ಲ, ಗೊತ್ತಿಲ್ಲ. ವಿದ್ಯಾಷ್ಟ್ರ ಗೊತ್ತಿಲ್ವಾ, ಬರ್ಲಿಲ್ವಾ ಬ್ರದರ್? ನಾನು ಹೇಳಲ್ಲ. ಯಾರೋ ಹಲೋ ಹಲೋ ಬ್ರದರ್, ಯಾರೋ? ಚೈತ್ರ ಬ್ರದರ್. ಚೈತ್ರ ಎಷ್ಟು ಹೇಳಿ ಸಿಸ್ಟರ್? ಸರ್ವಾಂಗ ತಗಣ ಬಳಿಗಳನ್ನ ಬ್ರದರ್. ಸರ್ವಾಂಗ ದಹನ ಬಲಿಗಳನ್ನು, ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ, ದಹನ ಬಲಿಗಳನ್ನು ಅರ್ಪಿಸದ ಹಾಗೆ ನೋಡಿಕೋ. ದಹನ ಬಲಿ ಅನ್ನೋದು ಸರಿಯಾದ ಉತ್ತರ. ಅದು ದೇವರು ಕೊಟ್ಟಂತ ಒಂದು ವಿಷಯ, ಅಂದ್ರೆ ಎಲ್ಲಾ ಸ್ಥಳಗಳಲ್ಲಿ ಸಿಕ್ ಸಿಕ್ಕಿದ ಕಡೆ ಮಾಡೋದಿಲ್ಲ. ದೇವ್ರ ಏನ್ ಮಾಡ್ತಾರೆ, ಎಲ್ಲಿ ಪ್ಲೇಸ್ ಇದ್ ಮಾಡಿದ್ರು ಅಲ್ಲೇ ಮಾಡ್ಬೇಕಾಗಿತ್ತು. ಸರಿಯಾದ ಉತ್ತರ ಚೈತ್ರ ಹೇಳಿದ್ರ, ವೆರಿ ಗುಡ್. ಬಟ್ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಡಲಿಲ್ಲ, ನೋ ಪ್ರಾಬ್ಲಮ್. ಸೊ ಕ್ವಶನ್ ನಂಬರ್ 12, ತಿನ್ನುವ ಪ್ರಾಣಿಯೇ ತಿನ್ನದ ಪ್ರಾಣಿ? ಇಲ್ಲಿರುವಂತ ಲಿಸ್ಟ್ ಅಲ್ಲಿ ಇಲ್ಲಿ ಇದು ತಿನ್ನುವ ಪ್ರಾಣಿಗೆ ಸೇರುತ್ತಾ ತಿನ್ನದ ಪ್ರಾಣಿಗೆ ಸೇರುತ್ತಾ? ಹಿಪ್ಪಿ, ಜಿಂಕೆ, ಚಿಲರಿ, ಕಡವೆ, ಕೊಡಂಗುರಿ, ಎಲ್ಲನೂ ಅಷ್ಟೇ. ಯಾವ್ದು ತಿನ್ನೋದು, ಯಾವ್ದು ತಿನ್ನೋದು ಇದನ್ನ ಕೇಳಲಿಲ್ಲ ನಾನು. ಒಂದೇ ಉತ್ತರ. ಆನಂದ್ ಬ್ರದರ್ ಹೇಳಿ. ತಿನ್ನುವ ಪ್ರಾಣಿ. ತಿನ್ನುವ ಪ್ರಾಣಿ ಎಲ್ಲಪ್ಪ ಬ್ರದರ್? ಎಲ್ಲ ತಿನ್ನುವ ಪ್ರಾಣಿ. ತಿನ್ನುವ ಪ್ರಾಣಿನ ನಾವು ಒಂದ್ಸರಿ ತಿಂದಿಲ್ಲ ನೋಡಿ, ಹೆಂಗಲ್ಲ ತಿಂದಿರ್ತಾರ ಅವ್ರು, ಜಿಂಕೆ ಎಲ್ಲ ತಿಂದಿದ್ರೆ ಸಲಮಾನ್ ಅವ್ರಲ್ಲ. ಓಕೆ, ಸಿಸ್ಟರ್ ವೀನಾ ಸಿಸ್ಟರ್. ತಿನ್ನುವ ಪ್ರಾಣಿ ಬ್ರದರ್. ತಿನ್ನುವ ಪ್ರಾಣಿ. ಓಕೆ ವಿದ್ಯಾ ಸಿಸ್ಟರ್. ತಿನ್ನುವ ಪ್ರಾಣಿ. ತಿನ್ನುವ ಪ್ರಾಣಿನ, ವೆರಿ ಗುಡ್. ನೋಡೋಣ ಉತ್ತರವಣ. ಸೊ ಇದೆಲ್ಲ ತಿನ್ನುವ ಪ್ರಾಣಿ, ಕರೆಕ್ಟ್ ಆನ್ಸರ್. ಎಲ್ರಿಗೂ ಫುಲ್ ಮಾರ್ಕ್ಸ್ ಇದೆ, ವೆರಿ ಗುಡ್. ಸೊ ಕೊನೆಯದಾಗಿ ನಿಮಗೆ ಇಷ್ಟವಾದ ಒಂದು ವಾಕ್ಯ, ಘಟನೆ ಮತ್ತು ಪಾಠ. ಸೊ ಇದನ್ನ ಮೊದಲನೇದಾಗಿ ನಮ್ಮ ಯಲ್ಲಪ್ಪ ಬ್ರದರ್ ಅವರು ಹೇಳ್ತಾರೆ. ನಿಮ್ಗೆ ಈ ಒಂದು 5 ಚಾಪ್ಟರ್ಸ್ ಅಲ್ಲಿ ಯಾವ್ದು ತುಂಬಾ ಮನಸ್ಸಿಗೆ ತುಂಬಾ ನಾಟಿತು, ತುಂಬಾ ಒಂದು ವಿಷಯ, ಈ ಸಂಭವ ಇರ್ಬೋದು, ಅದ್ರ ಬಗ್ಗೆ ಒಂದು ಶಾರ್ಟ್ ಇನ್ಫಾರ್ಮೇಶನ್. ಮೂರನೇ ವರ್ಷಕ್ಕೆ ಎಲ್ಲ ನೀವು ಕೂಡಿಸಿದ್ರೆ ಬಡವರಿಗೋಸ್ಕರ, ಇದ್ದಾರಿಗೋಸ್ಕರ ದೇವರ, ಅದನ್ನ ಅದನ್ನ ನಮಗೆ ನೆನಪು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾನೆ ದೇವ್ರ ಹೇಳ್ತಾನೆ. ಅದು ತುಂಬಾ ನಿಮ್ಗೆ ಇದಾಯ್ತಲ್ಲ. ನೋಡಿ ದೇವ್ರು ಎಷ್ಟು ಕಾಳಜಿ ವಹಿಸಿದಾರೆ, ಎಲ್ಲಾನು ಪ್ಲಾನ್ ಎಲ್ಲ ಸೂಪರ್ ಆಗಿ, ವೆರಿ ಗುಡ್. ಯಾವ್ದು ತಪ್ಪು? ಮೃಗ ಜಾತಿಯಲ್ಲಿ ಗೊರಸೆಯು ಭೇದಿಸುವ ಆ ಭೇದವನ್ನು ಸರಿ ಎರಡು ಗೊರಸೆಗಳಾಗಿ ವಿಭಾಗಿಸಿದ್ದು ಮೆಲುಕು ಹಾಕುವಂತ ಮೃಗಗಳನ್ನ ನೀವು ತಿನ್ನಬಾರದು. ಸರಿ ಅಂತ ಹೇಳ, ಸರಿ ಅಂತ ಹೇಳಿದ್ರೆ ಅದು ತಪ್ಪು, ನಾನ್ ತಪ್ಪು ಅಂತ ಹೇಳಿದ್ರೆ ಅದು ಸರಿ. ಬೋನಸ್ ಪಾಯಿಂಟ್ಸ್ ಕೊಟ್ಬಿಡಿ ಹಂಗಾರೆ. ನೀವೆಲ್ಲ ಬರ್ದಿರೋದೆಲ್ಲ ನಾನು ಮೆನ್ಷನ್ ಮಾಡ್ತೀನಿ. ಇಲ್ಲಿ ನಾನ್ ಸರಿ ಅಂತ ಹೇಳಿದ್ರೆ ಅದು ತಪ್ಪು, ನಾನ್ ತಪ್ಪು ಅಂತ ಹೇಳಿದ್ರೆ ಸರಿ. ಇಲ್ಲಿ ಬಂದಿರೋ ವಿಷಯ ತಪ್ಪು, ಸರಿಯಾದ ವಿಷಯ ಇದು, ಇದು ಸರಿ ಅಂದ್ರೆ ತಿನ್ನಬೇಕು ಅನ್ನೋದು ಸರಿ.
ಮಾರ್ಕ್ಸ್ ಇದೆ, ಬೋನಸ್ ಮಾರ್ಕ್ಸ್ ನೇ ಕೊಡ್ಬಿಡ. ಗುಡ್, ಓಕೆ. ಇರಿ ಇರಿ, ಈಗ ಒಂದು ಸ್ವಲ್ಪ ಸಮಯ ಕೊಡಿ, ಒಂದು ಮುಖ್ಯವಾದ ಸನ್ನಿವೇಶ ಮುಗಿಸ್ಬಿಡೋಣ. ಬ್ರದರ್ ಆನಂದ್, ಬ್ರದರ್ ನೀವು ಹೇಳಿ, ಒಂದು ನಿಮಗೆ ಐದು ವಾಕ್ಯ ಅಧ್ಯಾಯಗಳಲ್ಲಿ ತುಂಬಾ ಒಂದು ಇಟ್ಟಿಸಿದಂತ ವಿಷಯ, ಮತ್ತೆ ಅಲ್ಲಿ ನಿಮ್ಗೆ ಏನೋ ಒಂದು ಪಾಠ ನಿಮ್ಗೆ ಇದಾಯ್ತು. ಬ್ರದರ್ ಸೆವೆನ್ ಸಂವತ್ಸರದಲ್ಲಿ ಉಂಟಲ್ಲ, ಅದು ಎಲ್ಲ ಬಿಟ್ಟು ಬಿಡುದು, ಬಿಟ್ಟು ಬಿಡ್ತಾರಲ್ಲ, ದಾಸ ದಾಸ ಬಿಡ್ಬೇಕು, ಹಾಗೆ ಸಾಲ ಬಿಟ್ಟು ಬಿಡುದು. ಅದು ಸ್ವಲ್ಪ ಬಿಡುಗಡೆ ಅಲ್ವಾ, ನೋಡಿ ದೇವರು ಎಷ್ಟು ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡಿದ್ರೆ, ಅವ್ರದ್ದು ಬಿಡುಗಡೆ ಮಾಡಕ್ಕೆ ಪ್ಲಾನ್ ಮಾಡಿದ್ರೆ. ನಮ್ ಇದ್ರಲ್ಲಿ ಏನ ದಾಸತ್ವ ಹೋಗ್ಬಿಟ್ರೆ ಅಲ್ಲಿ ಅಡಿಮೆ ದಾಸತ್ವ ಇರ್ತಾರೆ ನೋಡಿ, ಎಷ್ಟು ಅಲ್ವಾ, ತುಂಬಾ ಲೀಸ್ಟ್ ಆಗಿರೋರ್ಗು ಅವ್ರಿಗೆ ಖುಷಿಯಿಂದ ಬಿಡುಗಡೆ ಮಾಡ್ಬೇಕು ಅಂತ ಕೊಟ್ಟಿದ್ದೆ. ವಾವ್, ವಂಡರ್ಫುಲ್ ವಂಡರ್ಫುಲ್ ಪಾಯಿಂಟ್. ಓಕೆ ವಿದ್ಯಾ ಸಿಸ್ಟರ್, ನಿಮ್ಮ ಒಂದು ವಿಷಯ. ಬಿಡುಗಡೆ ಕೊಡೋದು, ಬಡವರನ್ನ ಇದು ಮಾಡೋದು ಬಿಡುಗಡೆ ಅಲ್ವಾ. ಬಿಡುಗಡೆ ಅನ್ನೋದು ಎಷ್ಟು ದೊಡ್ಡ ವಿಷಯ. ಕರೆಕ್ಟ್ ಕರೆಕ್ಟ್, ಓಕೆ. ತುಂಬಾ ಒಂದು ವಂಡರ್ಫುಲ್ ಕಾನ್ಸೆಪ್ಟ್ ದೇವರ ಒಂದು ಪ್ಲಾನ್ ಅದು. ಓಕೆ ಗುಡ್, ಹೇಳ್ತೀರಾ? ಅವಳಿಲ್ಲ. ಓಕೆ ಓಕೆ, ಸರಿ ಇರ್ಲಿ. ಹಾಗಾಗಿ ತುಂಬಾ ವಿಷಯಗಳಿದೆ. ಇದೇನು ಒಂದು ಐದು ಅಧ್ಯಾಯದಲ್ಲಿ ದೇವರ ಒಂದು ವಿಷಯ ತುಂಬಾ ಸಾಕಷ್ಟು ವಿಷಯಗಳಿದೆ. ಬಟ್ ಅದೇ ಕೆಲವರಿಗೆ ಏನೇನು ನೀವು ಇದು ಮಾಡಿದ್ರೆ ಅದನ್ನ ಇದು ಮಾಡಿದ್ರ, ಬಟ್ ಏನು ವಿಷಯ ಏನು ವಿಷಯ ಹೇಳಕ್ ಬರ್ತೀನಿ ಅಂದ್ರೆ, ಈ ಐದು ಚಾಪ್ಟರ್ ಅದು ಐದೇ ಚಾಪ್ಟರ್ ಇದ್ರು ಅದರಲ್ಲಿ ದೇವರ ಯೋಜನೆ ಒಂದು ಪ್ಲಾನ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸೆನಿವೆ ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರನ ಕೊಟ್ಟು ಇದು ಮಾಡಿದ್ರ. ಓಕೆ, ಸೊ ಏನಾದ್ರು ಒಂದು ಇದನ್ನ ಏನಾದ್ರು ಚೇಂಜಸ್ ಮಾಡ್ಬೇಕು ಇಲ್ಲ ಕ್ವಿಜ್ ಅಲ್ಲಿ ನಿಮಗೆ ಏನಾದ್ರು ಹೇಳಿ ಹೇಳಿ. ಬ್ರದರ್, 11ರಲ್ಲಿ 11ನೇ ಕ್ವೆಶ್ಚನ್ ಅಲ್ಲಿ ದಹನ ಬಲಿ ಕರೆಕ್ಟ್, ಸರ್ವಾಂಗ ಹೋಮ ಕರೆಕ್ಟ್? ಅದು ನಮ್ಮ ಬೈಬಲ್ ಪ್ರಕಾರವಾಗಿ ಸರ್ವಾಂಗ ಹೋಮ ಕರೆಕ್ಟ್ ಬ್ರದರ್. ನಾನು ಈಗ ರೆಫರ್ ಮಾಡಿದೆ. ಹೌದ್ರಾ? ಅದು ನಮ್ಮ ಬೈಬಲ್ ನಲ್ಲಿ ಬಲಿ ಅಂತ ಇದೆ. ನಮ್ದ್ರಲ್ಲಿ 12:13ರಲ್ಲಿ ನೀವು ಕಂಡ ಕಂಡ ಸ್ಥಳಗಳಲ್ಲಿ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಬಾರದು. ಈಗ ಒಂದ್ ನಿಮಿಷ, ಇಲ್ಲಿ ಹತ್ತು ಉತ್ತರ ಹೇಳಿದವರಲ್ಲಿ ಯಾರು ಸರ್ವಾಂಗ ಹೋಮ ಅಂತ ಹೇಳಿಲ್ಲ ಅಲ್ವಾ? ದಹನ ಅಂತ ಹೇಳಿದಾರೆ. ಉತ್ತರ ಹೇಳಿದವ್ರು ಹೇಳಿಲ್ಲ, ಬರ್ದಿರೋರು ಸರ್ವಾಂಗ ಅಂತ ಬರ್ದಿದ್ರೆ ನಿಮ್ಗೆ ಎಲ್ರಿಗೂ ಮಾರ್ಕ್ಸ್ ಇದೆ. ಓಕೆನಾ? ನಾನು ಆನ್ಸರ್ ಕೊಡ್ತೀನಿ, ನಾನು ಎರಡು ಬೈಬಲ್ ರೆಫರ್ ಮಾಡ್ತೀನಿ, ಡೋಂಟ್ ವರಿ. ನಿಮ್ಗೆ ಆನ್ಸರ್ ಇದು, ನಿಮ್ಗೆ ನಿಮ್ಗೆ ಮಾರ್ಕ್ಸ್ ಇದೆ. ಓಕೆ ರಿಚರ್ಡ್ ಬ್ರದರ್, ರವಿ ಬ್ರದರ್ ಹೇಳಿ. ಬ್ರದರ್, ಅದು ಸೆವೆಂತ್ ಆನ್ಸರ್ 7ನೇ ವರ್ಷನ 3ನೇ ವರ್ಷ ಬ್ರದರ್? 7ನೇದಕ್ಕೆ 6ನೇದಕ್ಕೆ 3 ವರ್ಷ 3ನೇ ವರ್ಷನ? ಹೌದು. ಆಯ್ತು ಬ್ರದರ್. ಸೆವೆಂತ್ ಅಲ್ಲ ಅದು, ನಿಮ್ಗೆ ಮೋಸ್ಟ್ಲಿ 6th ಬರುತ್ತೆ ಪ್ರತಿ 3ನೇ ವರ್ಷ. ಓಕೆ ಓಕೆ ಓಕೆ, ಸೊ ಆಗಿದೆಯಲ್ಲ. ಓಕೆ, ಆಲ್ಮೋಸ್ಟ್ ಎಲ್ಲ ಉತ್ತರ ಕೊಟ್ಟಿದ್ದೀರಾ. 7ನೇ ಪ್ರಶ್ನೆಗೆ ಇರ್ಲಿ, ಸ್ತ್ರೀ ಆಗ್ಲಿ ನಿಮ್ಮ ದಾಸರಾಗಿರುವ ಅಂದ್ರೆ ಇಬ್ಬರಿಯ ಪುರುಷನಾಗ್ಲಿ ಇಬ್ಬರಿಯ ಸ್ತ್ರೀಯನಾಗ್ಲಿ ಅಂತಿದೆ. ನಿಮಗೆ ದಾಸರಾಗಿರುವುದಕ್ಕಾಗಿ ಮಾರಲ್ಪಟ್ಟ ಪಕ್ಷದಲ್ಲಿ ಅಂದ್ರೆ ದೇಶ ದೇಶ ತಪ್ಪಲ್ಲ, ಇಬ್ಬರಿಯ ಪುರುಷರಾಗ್ಲಿ ಇಬ್ಬರಿಯ ಸ್ತ್ರೀ ಸ್ತ್ರೀ ಇದ್ದಾಗ ನಿಮ್ಗೆಲ್ಲ ಅನುಕೂಲ ಇದೆ. ಮಾರಲ್ಪಟ್ಟರು ಅಂದ್ರೆ ದಾಸ ದಾಸಿಯರಲ್ವಾ ಬ್ರದರ್? ಬರೋದು ಮಾರಲ್ಪಟ್ಟರು ಅಂದ್ರೆ ದಾಸರೇ ಅಂತ ಗೊತ್ತಾಯ್ತು. ಅಲ್ಲಿ ಯಾರು ಅಂತ ಬೇಕು, ದಾಸರ ಬಗ್ಗೆ ಮಾತಾಡ್ತಾರ ಸ್ವದೇಶ ಅಂದ್ರೆ ಮಾರ್ಕ್ಸ್ ಸಿಗ್ತಾ ಇತ್ತು ನಿಮ್ಗೆ. ಅದಕ್ಕೆ ಎಲ್ಲಪ್ಪ ಬ್ರದರ್ ಮಾರ್ಕ್ಸ್ ಕೊಟ್ಟಿದೆ, ಯಾಕಂದ್ರೆ ಸ್ವದೇಶ ಅಂತ ಹೇಳ್ದ. ಕರೆಕ್ಟ್ ಹೇಳ್ತಾ ಇಲ್ಲ ಆನ್ಸರ್. ಸ್ವದೇಶ ಅಂದಾಗ ಅದು ಆನ್ಸರಬಲ್. ಇಬ್ರಿಯನಾಗಲಿ ದಾಸನಾಗಲಿ ಅಂತ ಬರ್ತಲ್ಲ ಬ್ರದರ್. ಓಕೆ, ಪರವಾಗಿಲ್ಲ ಬಿಡ್ರಿ, ಮಾರ್ಕ್ಸ್ ಎಲ್ಲ ನಿಮ್ಗೆ ಕೊಡ, ನಾನು ನಿಮ್ಗೆ ಅಡ್ಜಸ್ಟ್ ಮಾಡಿ. ಓಕೆ ಬ್ರದರ್, ಈ ಕ್ಲಾರಿಫಿಕೇಶನ್ ರೇಷ್ಮಾ ಮಾಯಲಿ ತಂಗಿ ಹೇಳಿ. ಏನಾಶ್ ಇಷ್ಟು ಕಡೆ ಲಾಸ್ಟ್ ಉತ್ತರ ಹೇಳಿಲ್ಲ, ನಾನು ಹೋಗ್ಬಿಟ್ರಲ್ಲ. ಅವ್ರು ಎಲ್ಲಿ ಹೋದ್ರು? ಹೋಗ್ಬಿಟ್ರು, ಇಲ್ಲಿ ಉತ್ತರ ಹೇಳಿಲ್ಲ. ಹೇಳಿದ್ ನಾನು ಯಾವ್ದು ಹೇಳು ಹೇಳ್ರಿ.
ಅದೇ ಏನು ದೇವರದ್ದು ಕರುಣೆ ಬಿಡುಗಡೆ ಮಾಡ್ಬೇಕು, ದೇವರಿಗೆ ಕೊಡ್ಬೇಕು, ಮತ್ತೆ ದಾಸ ದಾಸ ಬಿಡುಗಡೆ ಮಾಡ್ಬೇಕು ಏಳನೇ ವರ್ಷದಲ್ಲಿ. ಇವ್ರು ಕರುಣೆ ತೋರಿಸ್ತಾರಲ್ಲ. ಹೌದು, ವಿದ್ಯಾಶ್ರೀ ಇಲ್ಲ ಹೇಳಿಲ್ಲ ಅಲ್ವಾ? ವಿದ್ಯಾಶ್ರೀ ಇಲ್ಲ, ವಿದ್ಯಾಶ್ರೀ ಇಲ್ಲ. ಹಾ ಸರಿ, ಓಕೆ ಸರಿ. ಸೊ ಥ್ಯಾಂಕ್ ಯು ಎಲ್ರಿಗೂ, ತುಂಬಾ ತುಂಬಾ ಧನ್ಯವಾದಗಳು. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಬರುವಂತಹ ದಿನಗಳಲ್ಲಿ ಅದೇ ರೀತಿಯಾಗಿ ಓದ್ಕೊಂಡು ಮುಂದಿನ ಒಂದು ಕ್ವಿಜ್ಗೆ ರೆಡಿ ಆಗಲಿ ಅಂತ ಹೇಳ್ತಾ, ಸೊ ಈ ಒಂದು ಸೆಷನ್ ನಾನು ಇಲ್ಲಿಗೆ ಮುಗಿಸಿ ಇದನ್ನ ಹ್ಯಾಂಡ್ ಓವರ್ ರಾಜು ಬ್ರದರ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಕ್ವಿಜ್ ಅಲ್ಲಿ ನೋಡ್ಬೇಕಾದ್ರೆ ಅನೇಕ ವಿಚಾರಗಳು ನಾವ್ ಏನ್ ಮಾಡಿದೀವಿ, ನಾವು ತಿಳ್ಕೊಂಡ್ರಿ ಅದರ ಸಣ್ಣ ಪುಟ್ಟ ವಿಚಾರಗಳು, ನಾವ್ ಇಂಟ್ರಿಕೇಟ್ ಆಗಿರೋ ಡೀಟೇಲ್ಸ್ಗಳು, ಅದರ ಪರವಾಗಿಲ್ಲ. ನಮ್ಮ ಕ್ವಿಜ್ ಮಾಸ್ಟರ್ ಕ್ವಶನ್ ತಪ್ಪ ಕೇಳಿದ್ರು ಸರಿ, ಕೇಳಿರೋಂಥವ್ರು ಎಲ್ಲರೂ ಅದನ್ನ ತಿದ್ದಿದ್ರಿ, ವೆರಿ ಗುಡ್, ತುಂಬಾ ಸಂತೋಷ. ಆಮೇಲೆ ಇನ್ನೊಂದು ಮುಖ್ಯವಾಗಿರೋಂತ ಒಂದು ಪಾಯಿಂಟ್ಸ್ ಏನಪ್ಪ ನೋಡ್ಬೇಕಾದ್ರೆ, ಇಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ನಾವು ಉತ್ತರ ಮಾಡ್ಬೇಕಾದ್ರೆ ಹಲವಾರು ಒಂದು ಅನಿಸಿಕೆಗಳು ಇರ್ಬೋದು, ಆದ್ರೆ ಸತ್ಯವೇದಲ್ಲಿ ಯಾವ ತರ ವಾಕ್ಯ ಬರ್ತದೆ ಅದು ನಾವು ನೋಡ್ಬೇಕಾದ್ರೆ ಇಂಪಾರ್ಟೆಂಟ್. ಓಕೆ ಗುಡ್, ಎನಿವೆ ಆಕ್ಟಿವ್ ಪಾರ್ಟಿಸಿಪೇಷನ್ ವಂಡರ್ಫುಲ್, ಎಲ್ಲರೂ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದೆ, ತುಂಬಾ ಸಂತೋಷ. ಕೊನೆಯದಾಗಿ ಆ ಕನ್ಕ್ಲೂಷನ್ ಇದೆ ನೋಡಿ ಅಂತೀನಿ, 13th ಕ್ವಶನ್, ಇದ್ರಲ್ಲಿ ನಮ್ಗೇನ್ ಪಾಠ ಅಂತ ನೋಡ್ಬೇಕಾದ್ರೆ, ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯದಲ್ಲಿ ನನಗೆ ಇಷ್ಟ ಆಗಿದ್ದು, ನಾನು ಸಜೆಷನ್ ನಾನು ಶೇರ್ ಮಾಡ್ಕೊತೇನೆ, ಎಲ್ಲರೂ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರ. ಅಲ್ಲಿ ನೋಡ್ಬೇಕಾರೆ ಅಲ್ಲಿ ಬಡವನ ಬಗ್ಗೆ ಏನ್ ಮಾಡ್ತಾರೆ, ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ, ನಿಮ್ಮ ಒಂದು ಸಹೋದರನ ಯಾರ ಬಡವನಾಗಿರ್ಬೇಕಾದ್ರೆ ಅವನಿಗೆ ವಿರುದ್ಧವಾಗಿ ಏನ್ ಮಾಡ್ಕೋಬೇಡ, ಮನಸ್ಸನ್ನ ಕಠಿಣ ಮಾಡ್ಕೊಳಕ್ ಹೋಗ್ಬೇಡ, ನಿನ್ನ ಕೈಗಳನ್ನ ಏನ್ ಮಾಡಕೋಬೇಡ, ನಿನ್ನ ಮುಚ್ಚಕ್ ಹೋಗ್ಬೇಡ. ಅವನು ನಿನ್ನ ಮನಸ್ಸಲ್ಲಿ ನೀನು ಕೆಟ್ಟದಾಗೇನೋ ಯೋಚನೆ ಮಾಡ್ಕೊಂಡು, ನಿನ್ನ ಹೃದಯದಲ್ಲಿ ತಪ್ಪಾದ ರೀತಿಲಿ ನೀನು ಯೋಚನೆ ಮಾಡ್ಕೊಂಡು ನೀನು ಇದ್ದ ಅಂತಂದ್ರೆ ಅದ್ ಯಾರಿಗೂ ಗೊತ್ತಾಗಲ್ಲ ಅಂತಂದ್ಬಿಟ್ಟು ನೀವು ಇರ್ಬೇಡಿ ಅಂತಂದ್ಬಿಟ್ಟು ನಮ್ಗೆ ಏನ್ ಮಾಡ್ತಾರೆ ಸತ್ಯಭದ್ದಲ್ಲಿ ಹೇಳ್ತಾರೆ. ಅಂದ್ರೆ ಆ ಒಂದು ವಿಚಾರ ಏನ್ರಿ, ಅವನೇನೋ ಮೊರೆ ಇಟ್ಟು ನನ್ನ ಹತ್ರ ಕೂಗಿದ್ರೆ ನಾನೇನ್ ಮಾಡ್ತೀನಿ, ಅವನ ಪ್ರಾರ್ಥನೆ ಕೇಳ್ತೀನಿ ಅಂತ ಹೇಳ್ತಾರೆ. ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ, ನಮ್ಮ ಹೃದಯದ ಆಲೋಚನೆಗಳು ಯಾವ ತರ ಇರ್ಬೇಕು ಯೋಚನೆ ಮಾಡುತ್ತೆ, ನಮ್ಮ ಹೃದಯದ ಆಲೋಚನೆಗಳಲ್ಲಿ ದೇವ್ರು ನಮ್ಮ ಒಂದು ಲೈಫ್ ಮತ್ತೆ ಡೆತ್ ಮ್ಯಾಟರ್ ಏನ್ ಮಾಡ್ತಾರೆ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಜ್ಞಾನಕ್ಕೆ ಹೇಳ್ಬೇಕಾದ್ರೆ ಕೂಡ ಹೇಳ್ತಾರಲ್ಲ, ಲೈಫ್ ಅಂಡ್ ಡೆತ್ ಆರ್ ಇನ್ ದೈ ಹಾರ್ಟ್, ಕೀಪ್ ದೈ ಹಾರ್ಟ್ ವಿತ್ ಆರ್ ಡಿಲಿಜೆನ್ಸ್ ಫಾರ್ ದೇರ್ ಆರ್ ಇಶ್ಯೂಸ್ ಆಫ್ ಲೈಫ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಅದಕ್ಕೆ ಆ ಒಂದು ನಮ್ಮ ಹೃದಯದ ಆಲೋಚನೆಗಳನ್ನ ಖಂಡಿತವಾಗೂ ನಾವೇನ್ರಿ ನಾವು ತುಂಬಾ ಜಾಗ್ರತೆ ಇಟ್ಕೊಳೋದು ತುಂಬಾ ಇಷ್ಟ ಇಂಪಾರ್ಟೆಂಟ್. ಆಮೇಲೆ ಅದ್ರಲ್ಲಿ ನೋಡಿದ್ರೆ 12th ವರ್ಸ್ ಅಲ್ಲಿ ಹೇಳ್ತಾರೆ, ಯಾರು ನಿಮ್ಮ ಸಹೋದರು ಕಷ್ಟದಲ್ಲಿ ಇರ್ಬೇಕ್ರೆ ಏನ್ರಿ ನಿಮ್ಮ ಹತ್ರ ಸಹಾಯ ಕೇಳಿದವಾಗ ನೀವು ಕೈ ಚಾಚಿ ಏನ್ ಮಾಡಿದೀವಿ ಧಾರಾಳವಾಗಿ ನೀವು ಕೊಡಿ, ದೇವ್ರು ನಿಮ್ಗೆ ಆಶೀರ್ವಾದ ಮಾಡಿರೋಂತ ರೀತಿಯಲ್ಲಿ ನೀವೇನ್ ಮಾಡಿ ಧಾರಾಳವಾಗಿ ನೀವೇನ್ ಮಾಡಿ ನೀವು ಸಂಕೋಚ ಪಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ ಅಲ್ವರ. ಯಾಕಂದ್ರೆ ಯಹೋವನಿಗೆ ಏನ್ರಿ ಯಾರೋ ಬಡವನಿಗೆ ಸಾಲ ಕೊಟ್ರೆ ಯಾರಿಗೆ ಸಾಲ ಕೊಟ್ಟಂಗೆ, ಯಹೋವನಿಗೆ ಸಾಲ ಕೊಟ್ಟಂಗ ಸಾಲ ಕೊಟ್ಟಂಗೆ ಅಲ್ವರ. ಅವ್ರು ಏನ್ ಮಾಡ್ತಾರಂತೆ ತಿರ್ಗಾ ಬಡ್ಡಿ ಕೊಡ್ತಾರೆ, ಬಡ್ಡಿ ಬಡ್ಡಿ ಸಮೇತ ಕೊಡ್ತಾರಂತ. ಹೌದು, ಬಡ್ಡಿ ಸಮೇತ ಸೇರಿಸಿ 20% ಬಡ್ಡಿ ಕೊಡ್ತಾರೆ. 20% ಬರುತ್ತೆ ಬಡ್ಡಿ ಬರ್ತಾರೆ ಅಂದ್ಬಿಟ್ಟು 100% ಇನ್ವೆಸ್ಟ್ ಮಾಡೋ ಬಿಸ್ನೆಸ್ ಅಲ್ಲ ಇದು. ಅದನ್ನ ನಮ್ಗೆ ಪಾಯಿಂಟ್ಸ್ ಒಳ್ಳೇದು, ವಂಡರ್ಫುಲ್. ಆದ್ರೆ ನಾವ್ ಒಬ್ಬರಿಗೆ ಸಹಾಯ ಮಾಡೋ ವಿಚಾರದಲ್ಲಿ ಕೂಡ ದೇವ್ರ ಏನ್ ಮಾಡ್ತಾರೆ, ನಾವು ಯಾವ ಉದ್ದೇಶದಿಂದ ಸಹಾಯ ಮಾಡ್ತಾ ಇದ್ರಿ, ಕರುಣೆಯಿಂದ ಅವ್ರಿಗೆ ಸಹಾಯ ಆಗ್ಲಿ ಅಂತ ಸಹಾಯ ಮಾಡ್ತಾ ಇದ್ರಾ, ಅಥವಾ ನಾವು ಒಂದು ಹೆಚ್ಚಳ ಪಡೋ ರೀತಿಲಿ ನಾವು ಒಂದು ದೊಡ್ಡರು ಅಂತ ನೋಡ್ಕೊಳೋದಿಕ್ಕೋಸ್ಕರ, ಅಥವಾ ನಾವು ಕೊಟ್ರೆ ದೇವ್ರು ನಮ್ಗೆ ಇನ್ನೂ ಹೆಚ್ಚಿನ ರೀತಿಲಿ ಕೊಡ್ತಾರೆ ಅಂತಂದ್ಬಿಟ್ಟು ಆಶೀರ್ವಾದ ಪಡೋದಕ್ಕೆ ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು, ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಕಳೆದ ವಾರ ಕೂಡ ನೋಡಿದ್ವಿ ಸಬ್ಜೆಕ್ಟ್ ಟೈಟ್ಸ್ ಮತ್ತೆ ಆಫರಿಂಗ್ಸ್, ಅದರ ಇಸ್ರೇಲ್ ಅಲ್ಲಿ ಕಾಣಿಕೆಗಳನ್ನ ಕೊಡ್ತಾ ಇದ್ರೆ ಏನಕ್ಕೆ ದೇವ್ರನ್ನ ಹೆಚ್ಚಿನಾದ್ರೆ ಆಶೀರ್ವಾದ ಪಡ್ಕೊಬೇಕು ಅಂತ. ಅದೇ ತರ ಬ್ಯಾಬಿಲೋನ್ ಅಲ್ಲಿ ಏನಿದೆ ಅಂತಾರೆ, ಎಲ್ಲಾರು ಏನ್ ಮಾಡ್ತಾರೆ ಹತ್ರಲ್ಲಿ ಒಂದ್ ಭಾಗ ಕೊಡ್ತಾರೆ. ಏನಕ್ಕೆ ಅಂದ್ರೆ ಹತ್ರ ಒಂದ್ ಭಾಗ ಕೊಟ್ರೆ ಇನ್ನಷ್ಟು ಏನ್ ಮಾಡ್ತಾರೆ ದೇವ್ರು ನಮ್ಗೆ, ಅದೇ ಹೇಳ್ತಾರಲ್ಲ, ಇನ್ನ ಕುಲುಕ್ಸಿ ಏನ್ ಮಾಡ್ತಾರೆ ನಿಮ್ಗೆ ಸೇರ್ಸಿ ಕೊಡ್ತಾರೆ, ಜಡಿದಿ ಅಲ್ಲಾಡ್ಸಿ ನಿಮ್ಗೆ ಏನ್ ಮಾಡ್ತಾರೆ ಕೊಡ್ತಾರೆ ಅಂತಂದ್ಬಿಟ್ಟು ಅಲ್ವರ. ಸೊ ಅದಕ್ಕೆ ನಮ್ಮ ಉದ್ದೇಶ ಏನಾಗಿರ್ಬೇಕು ಅಂದ್ರೆ, ನಾವು ಏನೇ ಮಾಡಿದ್ರು ಏನಂದ್ರೆ ನಮ್ಮ ದೇವ್ರಿಗೆ ಮಾಡಂತ ರೀತಿಲಿ ಆಗಿರ್ಬೇಕು ಅಂದ್ರ, ಸಹೋದರ ಸಹೋದರ ನಡುವೆ ಒಂದು ಪ್ರೀತಿ ಒಂದು ಬಾಂಧವ್ಯದಲ್ಲಿ ನಾವ್ ಏನ್ ಮಾಡ್ಬೇಕು, ನಾವು ಮಾಡೋರಾಗಿರ್ಬೇಕು ಅದರ. ಯಾರೊಬ್ಬರ ಬ್ರದರ್ ಅಥವಾ ಸಿಸ್ಟರ್ಸ್ ಕರಿತೀನಿ ಅಂತಂದ್ರೆ, ಯು ಶುಡ್ ಬಿ ರಿಯಲಿ ಔಟ್ ಆಫ್ ದ ಹಾರ್ಟ್, ಅದರ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಕರೆಯಂತ ರೀತಿಲಲ್ಲ, ಮನುಷ್ಯನ ನಿಜವಾದ ಒಂದು ಒಂದು ಪೂರ್ವಕವಾಗಿ ನಮ್ಮ ನಿಜವಾದ ಒಡ ಹುಟ್ಟಿದಂತ ಸಹೋದರಗಳ್ತ ನಾವ್ ಹೆಣ್ಣು ಏನ್ ಮಾಡ್ಬೇಕು ಅವ್ರಿಗೆ ನಾವು ಏನ್ ಮಾಡ್ಬೇಕು ಇದು ಮಾಡೋರಾಗಿ. ಅದಕ್ಕೆ ನಮ್ಗೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋಂತ ಒಂದ್ ಮ್ಯಾಟರ್. ಅಂದ್ರೆ ಅದಕ್ಕೆ ಯಾವ್ದೇ ಕಾರಣಕ್ಕೂ ಒಂದು ಬರಿಕೆನ ಏನ್ ಮಾಡ್ಕೋಬೇಡ, ನೀನು ಕಳ್ಸಕ್ ಹೋಗ್ಬೇಡ, ನೀನ್ ದೇವ್ರೇನ್ ಆಶೀರ್ವಾದ ಮಾಡೋರು ನೀನ್ ಮಾಡೋದಲ್ಲಿ ನೀನ್ ಕೊಟ್ಟು ನೀನ್ ಕಳ್ಸುವಂತದ್ದು. ಅದಕ್ಕೆ ನಾವು ಬೈಬಲ್ ನೋಡೋದಾದ್ರೆ ಯಾರು ಪ್ರವಾದಿಗಳನ್ನ ಯಾರು ಭೇಟಿ ಮಾಡಿದ್ರೆ ಆ ಪ್ರವಾದಿಗಳಿಗೆ ಏನ್ ಮಾಡೋರು ಗಿಫ್ಟ್ ಕೊಡೋರು, ಆ ಪ್ರವಾದಿಗಳಿಗೆ ಯಾವ ತರ ಗಿಫ್ಟ್ ಕೊಡೋರು ಅಂತಂದ್ರೆ, ನಾವು ಬೈಬಲ್ ಓದ್ಬೇಕಾರೆ ಸೌಲ್ ಆಗ್ಲಿ ಡೇವಿಡ್ ಆಗ್ಲಿ ಎಷ್ಟೋ ಪ್ರವಾದಿಗಳನ್ನ ಭೇಟಿ ಮಾಡಕ್ಕೆ ಅವತ್ತರ ಏನಿರಲಿಲ್ಲ, ಅವಾಗ ಅವತ್ತ ಏನಿತ್ತು ಅದನ್ನ ಕೊಡ್ತಾ ಇದ್ರು, ಕತ್ತಿ ಕೊಡ್ತಾರೆ ಅದರ ಆಮೇಲೆ ಬೇರೆ ಬೇರೆ ಒಂದು ವಸ್ತುಗಳನ್ನ ಅದರ ಶಾಲು ಕೊಡ್ತಾರೆ. ಸೊ ಅದೇನಪ್ಪ ಸಿಗ್ನಿಫಿಕೆನ್ಸ್ ಅಂತಂದ್ರೆ, ಕೊಡೋಂತ ಒಂದು ಮನೋಭಾವ ಅಂದ್ರ ಒಂದು ಒಂದು ರೆಸ್ಪೆಕ್ಟ್ ಅಂದ್ರ ಅದು ಒಂದು
ದೇವ್ರ ಮಕ್ಕಳನ್ನ ಏನಾಗಿರ್ಬೇಕು ಇರ್ಬೇಕು ಅಂತ ಹೇಳ್ತಾರೆ. ಕಷ್ಟದಲ್ಲಿರೋರ್ಗೆ ನಾವೇ ಮಾಡಕೋ, ನಾವು ಸಹಾಯ ಮಾಡೋಂತ ಒಂದು ಮನೋಭಾವ ನಮ್ಗೆ ಏನಾಗಿರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ನನಗೆ ಇಷ್ಟ ಆಗಿದ್ದು ಯಾವ್ದು ಅಂತಂದ್ರೆ 13ನೇ ಅಧ್ಯಾಯದಲ್ಲಿ ಅವರ ಯಾರೋ ನಿಮ್ಮಲ್ಲಿ ಒಬ್ರು ಬಂದ್ಬಿಟ್ಟು ಅವರ ಈ ದೇವ್ರನ್ನ ಆರಾಧನೆ ಮಾಡೋದ್ ಬೇಡ, ಇದೆಲ್ಲ ಸುಳ್ಳು ಅಂತಂದ್ಬಿಟ್ಟು ಹಿಂದಕ್ಕೆ ಹೋಗೋಣ ಅಂತಂದ್ಬಿಟ್ಟು ಮನಸ್ಸು ಸೆಳೆಯೋನಾಗಿದ್ದ ಅಂತಂದ್ರೆ ಆ ಮನುಷ್ಯನ ಯಾವುದೇ ಕಾರಣಕ್ಕೆ ಮಾಡ್ಕೋಬೇಡ, ನೀನು ಕನಿ ಕರ್ಸಕ್ ಹೋಗ್ಬೇಡ. ನಿನ್ನ ಒಂದು ನಡುವೆ ಅವ್ರನ್ನ ಏನ್ ಮಾಡಕ್ ಫಸ್ಟ್ ತೆಗೆದಾಕು, ಆ ತೆಗೆದಾಕೋದ್ರಲ್ಲಿ ಮೊದಲನೇ ಹೆಜ್ಜೆ ನಿಂದಾಗಿರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇದಾರೆ. ನೀವು ನಾವೆಲ್ಲ ಏನ್ ಮಾಡಿದ್ರಿ, ಸತ್ಯ ಕೇಳಿದಿರಿ ಅಲ್ವಾ? ಈ ಸತ್ಯಗಳು ಏನ್ರಿ, ನೀವು ಇಷ್ಟು ವರ್ಷ ಕೇಳಿರೋಂತ ಒಂದ್ ಸತ್ಯಗಳಕ್ಕಿಂತ ಈ ಸತ್ಯಗಳು ವಿಭಿನ್ನವಾಗಿ ಇದೆಯೋ ಇಲ್ವೋ ಅಂತ ನಿಮ್ ಮನ್ಸಲ್ಲಿ ನಿಮ್ ಪ್ರಶ್ನೆ ಹಾಕೊಂಡ್ರೆ ಅದರ ನಿಮ್ ಮನ್ಸಲ್ಲಿ ನೀವೇ ಪ್ರಶ್ನೆಗೆ ಉತ್ತರ ಕೊಟ್ಕೊಳ್ಳಿ, ಇದು ಯಾವ ತರ ಇದೆ ಅಂತ. ಸೊ ಈ ತರ ಒಂದು ಅಮೂಲ್ಯವಾದ ಸತ್ಯ ಲೋಕದಲ್ಲಿ, ನೀವು ಏನ್ ಕೊಟ್ರು ಏನೇ ಮಾಡೋ ನಿಮ್ಗೆ ಸಿಗ್ತಾರಂತ ಅಮೂಲ್ಯವಂತ ಸತ್ಯ ಅದರ. ಅದಕ್ಕೆ ಈ ಒಂದು ಸತ್ಯನ ಯಾರು ಕೇವಲವಾಗಿ ಎಣಿಸಿ ಅದರ ಅದನ್ನ ಅಸಟ್ಟೆ ಮಾಡಿ ಇದನ್ನ ಬಿಟ್ಟೋಗೋ ರೀತಿ ಅಂತೇಳಿ ಮನೋಭಾವನೆ ನಮ್ಗೆ ಏನಾಗ್ಬಿಡ್ತು, ನಮ್ ಬರ್ಬಾರ್ದು ಅಲ್ಲ. ಎಲ್ಲಾ ಶೋಧನೆಗಳು ಬರ್ತಾರೆ ನಮ್ಗೆ, ಆದ್ರೆ ದೇವ್ರ ಮಕ್ಕಳು ಆ ಎಲ್ಲಾ ಶೋಧನೆಗಳನ್ನೇ ಮಾಡ್ಬೇಕು, ಜಯಿಸ್ಬೇಕು. ದೇವ್ರು ನಮ್ಗೆ ಪರೀಕ್ಷೆ ಮಾಡ್ತಾರೆ ಅಲ್ಲಿ ಹೇಳ್ತಾರಲ್ಲ, ಆ 13ನೇ ಅಧ್ಯಾಯದಲ್ಲಿ ಬರ್ತಾರೆ ಏನಕ್ಕೆ ಅಂತಂದ್ರೆ ಇಂಥವ್ರನ್ನ ಏನಕ್ಕೆ ಬಿಡ್ತಾರೆ ಅಂತಂದ್ರೆ ದೇವ್ರು ನಿಮ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ. ನೀನ್ ಸತ್ಯನ ಮತ್ತೆ ದೇವ್ರನ್ನ ಪ್ರೀತಿ ಮಾಡ್ತಿರೋ ಇಲ್ಲೋ ಅಂತಂದ್ಬಿಟ್ಟು ನೋಡೋದಕ್ಕೋಸ್ಕರ ದೇವ್ರೇ ಮಾಡ್ತಾರೆ ನಿಮ್ನ ಪರೀಕ್ಷೆ ನೋಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಗಳೇ ಅಂತ ಅನೇಕ ಒಂದು ಉತ್ಕೃಷ್ಟ ಒಂದು ವಾಕ್ಯಗಳನ್ನ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ನಾವು ಇರೋಂತ ಒಂದು ಕೊಂಚ ಕಾಲದಲ್ಲಿ ಅಂತ್ಯ ಕಾಲದಲ್ಲಿ ಇದ್ರೆ ದೇವ್ರಿಗೆ ಆದಷ್ಟು ಮೆಚ್ಚುಗೆ ತರ ರೀತಿಲಿ ವಿಧಿಯಾಗಿ ಮಾಡೋಣ, ಪ್ರಯತ್ನ ಮಾಡೋಣ. ಅದೇ ತರ ಅನೇಕ ಸಹೋದರ ಸಹೋದರಿಗಳಿಗೆ ನಮ್ಮ ಪ್ರಾರ್ಥನೆ ನೀವೇ ಮಾಡಿ, ನೀವು ನೆನ್ಸ್ಕೊಳ್ಳಿ. ಮುಖ್ಯವಾಗಿ ನಮ್ಮ ಸಿಂಧು ಸಿಸ್ಟರು ಆಮೇಲೆ ವಿಜಯಾ ಸಿಸ್ಟರು ಅವನ್ನೆಲ್ಲ ತಮ್ಮ ಪ್ರಾರ್ಥನೆಗಳಲ್ಲಿ ನೀವೇನ್ ಮಾಡಿ ನೀವು ನೆನ್ಸ್ಕೊಳ್ಳಿ. ಕೊನೆಯದಾಗಿ ಈ ಕೂಟನ ಅಂತ್ಯ ಮಾಡುವ ಹಾಗೆ ನಾವೊಂದು ಪ್ರಾರ್ಥನೆ ಮಾಡಿ ನಾವೇನ್ ಮಾಡೋಣ ಈ ಕೂಟ ಅಂತ್ಯ ಮಾಡೋಣ. ಅದೇ ಪೂರ್ಣಾಂಗ ಅಂದ್ರೆ ಏನು, ಸರ್ವಾಂಗ ಅಂದ್ರೆ ಎರಡು ಬೇರೆ ಬೇರೆನಾ? ನನ್ಗೂ ಗೊತ್ತಿರಂಗೆ ಏನ್ ಹೇಳ್ತಾರೆ ಮೋಸ್ಟ್ಲಿ ಸೇಮ್ ಇರ್ಬೇಕು ಅಲ್ಲಿ ಹೇಳ್ತಾರೆ. ಎರಡು ಒಂದೇನೆ ಬ್ರದರ್, ಪೂರ್ಣಾಂಗ ಅಂದ್ರೂ ಒಂದೇ, ಸರ್ವಾಂಗ ಅಂದ್ರೂ ಒಂದೇ, ನ್ಯೂನ್ಯತೆ ಇಲ್ಲದೆ ಇರುವಂತಹ. ಇಲ್ಲಿ ನಾನ್ ನಮ್ಮ ಒಂದ್ ವರ್ಷಲ್ ನೋಡಿದಂಗೆ ಪೂರ್ಣಾಂಗ ಅಂತಾರೆ, ಅದು ಮೊದ್ಲು ಹುಟ್ಟಿದ್ದಾಗಿತ್ತು, ಅದು ಏನಾದ್ರು ಆಗದಾರ ಅಂತದ್ದು, ಅದು ಪೂರ್ಣವ ಅಂದ್ರೆ ಸಂಪೂರ್ಣ ಅಂತ, ಸರ್ವ ಅಂತಂದ್ರೆ ಎಲ್ಲ ಅನ್ನ ಸೇಮ್ ಅನ್ಸೋದು ಕಂಪ್ಲೀಟ್ ಐಡಿಯಾ ಇಲ್ಲ. ಓಕೆ ಸರಿ, ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಸರಿ ಓಕೆ, ನಮ್ಮ ಎಲ್ಲಪ್ಪ ಬ್ರದರು ಪ್ರಾರ್ಥನೆ ಮಾಡ್ಕೊಳ್ಬೇಕು ಕೇಳ್ಕೊಂತೀನಿ. ಎಲ್ಲಪ್ಪ ಬ್ರದರ್ ಪ್ರೇಯರ್ ಮಾಡ್ಬೋದಾ?